ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಸೊ ನಿಮ್ಮೆಲ್ಲರಿಗೂ ತಂದೆಯ ದೇವನ ನಾಮದಲ್ಲು ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಸಲ್ಲಿಸುತ್ತ ದೇವರೊಂದು ಪ್ರೀತಿ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಅದನ್ನ ವಾಕ್ಯನ ದಿನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರು ಕೊಟ್ಟಂತ ಉಳ್ಳವರಾಗಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ವಾರದಲ್ಲಿ ನಮ್ಮ ಮುಖ್ಯವಾಗಿರುವಂತಹ ಒಂದು ಪಾಠ ನಾವು ಏನ್ ಮಾಡಿದ್ವಿ ನಾವು ನೋಡಿದ್ರಿ. ಸೊ ಅದೇನಪ್ಪಾ ಅಂತಂದ್ರೆ, ಏನು ಪರಿಶುದ್ಧವಾಗಿರುವಂತ ಸಭೆ ಅಂದ್ರೆ ಏನು, ಸತ್ಯವೇದದಲ್ಲಿ ಸಭೆ ಅಂದ್ರೆ ಏನ್ ಹೇಳ್ತಾರೆ ಅಂತ ನೋಡಿದ್ರಿ. ಸೊ ಸಭೆ ಅಂದ್ರೆ ಒಂದು ಬಿಲ್ಡಿಂಗ್ ಅಥವಾ ಏನು ಅಂತ ನೋಡ್ಬೇಕಂದ್ರೆ, ನಾವು ಒಂದು ವಾಕ್ಯ ಕೂಡ ಓದಿದ್ರಿ, ಮೋಶೆಯ ಒಂದು ಕಾಲದಲ್ಲಿ ಅಡವಿಯಲ್ಲಿ ಒಂದು ಸಭೆ ಇತ್ತು ಅಂತ ನೋಡಿದ್ರಿ. ಸೊ ಒಂದು ಅಡವಿಯಲ್ಲಿ ಅಂದ್ರೆ ನೋಡ್ಬೇಕಂದ್ರೆ ಒಂದು ಬರಡು ಭೂಮಿಯಲ್ಲಿ ಸಭೆ ಹೇಗಿರಕ್ಕೆ ಸಾಧ್ಯ ಅಂತ ನಾವು ಏನ್ ಮಾಡಿದೆ ನಾವು ನೋಡಿದ್ರಿ. ಹಾಗಿರ್ಬೇಕ್ರೆ ಸಭೆ ಮೋಸೆ ಕಾಲದಲ್ಲಿ ಹೇಗಿರಕ್ಕೆ ಸಾಧ್ಯ, ಯೇಸುಕ್ರಿಸ್ತ ನಂತರ ತಾನೇ ಬಂದಿರೋ ಸಭೆ ಅಂತ ನಾವು ಅದು ಕೂಡ ವಾಕ್ಯದಲ್ಲಿ ನೋಡಿದ್ರಿ. ಆಮೇಲೆ ಅಪೊಸ್ತಲ ಪೌಲು ಏನ್ರಿ ಸಭೆಗೆ ಹಿಂಸೆ ಕೊಟ್ರು ಅಂತ ನೋಡಿದ್ರಿ. ಯಾಕಂದ್ರೆ ಅಪೊಸ್ತಲ ಪೌಲು ಬಿಲ್ಡಿಂಗ್ ಹಿಂಸೆ ಕೊಟ್ರಾ ಅಂತ ನೋಡ್ಬೇಕ್ರೆ ಖಂಡಿತವಾಗೂ ಇಲ್ಲ. ಮತ್ತೆ ಕಡೆ ಸಭೆ ಅಂತಂದ್ರೆ ಏನಪ್ಪಾ ಅಂತ ನೋಡಿದ್ರೆ, ಸಭೆ ಅಂತಂದ್ರೆ ಏನ್ರಿ ಒಂದು ಬಿಲ್ಡಿಂಗ್ ಅಲ್ಲ, ಅದು ಸಭೆ ಅಂತಂದ್ರೆ ಏನ್ರಿ ಅದು ಬಂದ್ಬಿಟ್ಟು ಒಂದು ಏನ್ರಿ ಒಂದು ಜನರಿಗೆ ಸಭೆ ಅಂತ ಹೇಳೋದು ಅಂತ ನೋಡಿದ್ರೆ, ಅದಕ್ಕೆ ನಾವು ರೋಮಾಪುರದಲ್ಲಿ 16:5 ನೋಡ್ಬೇಕಾರೆ ಏನ್ರಿ ಅವ್ರ ಮನೆಯಲ್ಲಿರುವಂತ ಸಭೆಯಲ್ಲಿ ಅಂತ ನೋಡ್ತೀರಿ. ಅಂದ್ರೆ ಮನೆ ಒಳಗಡೆನೆ ಸಭೆ ಇತ್ತು ಅಂತ ನೋಡ್ತೀರಿ. ಅಂದ್ರೆ ಬಿಲ್ಡಿಂಗ್ ಮನೆಯೊಳಗಿತ್ತ ಅಂದ್ರೆ ಇಲ್ಲ, ಎಲ್ಲ ದೇವ್ರ ಮಕ್ಕಳು ಮನೆಯೊಳಗೆ ಸೇರಿ ಏನ್ ಮಾಡ್ತಿದ್ರು ದೇವ್ರ ವಾಕ್ಯನ ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸರಿ, ಅಂದ್ರೆ ಬಿಲ್ಡಿಂಗ್ ಅಂತ ಬಿಟ್ಟು ಸಭೆ ಮತ್ತೆ ಕಾನ್ಸೆಪ್ಟ್ ಯಾವಾಗಿಂದ ಬಂದು ಅಂತ ನಾವು ಏನ್ ಮಾಡಿದ್ರಿ ನೋಡಿದ್ರಿ ಅಲ್ವರ. ಅದಕ್ಕೆ ಗ್ರೀಕ್ ಅಲ್ಲಿ ಬರುವಂತ ವಾರ್ತೆ ಎಕ್ಲೇಶಿಯಾ ಕರೆಯಲ್ಪಟ್ಟವರು ಲೋಕದಿಂದ ಪ್ರತ್ಯೇಕ ಕರೆಯಲ್ಪಟ್ಟವ್ರನ್ನೇ ಸಭೆ ಅಂತ ಏನ್ ಮಾಡೋದಲ್ಲಿ ಹೇಳೋದು ಅಂತ ನೋಡಿದ್ರಿ ಅದರ. ಸರಿ, ಫಸ್ಟ್ ಸಭೆ ಹೇಗಪ್ಪ ಇತ್ತು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಪುಟ್ಟು ಪುಟ್ಟು ಜಾಗದಲ್ಲಿ ಆದಿ ಸಭೆ ಶುರು ಆಗ್ಬೇಕಾರೆ ಎಲ್ಲ ಅಕ್ಕಪಕ್ಕದಲ್ಲಿರೋಂತ ಎಲ್ಲ ಕ್ರೈಸ್ತವರೆಲ್ಲ ಸೇರಿ ಒಂದು ಬೀದಿ ಇತ್ತು ಅಂದ್ರೆ ಒಂದು ರೋಡ್ ಇತ್ತು ಅಂದ್ರೆ ರೋಡಲ್ಲಿ ಎಲ್ಲ ಕೂಡ ಏನ್ ಮಾಡೋರು ಎಲ್ಲರೂ ಸೇರಿಬಿಟ್ಟು ಒಂದು ಮನೇಲಿ ಏನ್ ಮಾಡೋರು ಆರಾಧನೆ ಮಾಡೋರು, ಅದು ಒಂದು ಸಭೆ ಏನಾಗಿತ್ತು ಇತ್ತು. ಅದಕ್ಕೆ ನಾವು ನೋಡ್ತಿರಲ್ಲ ರಾಮಪುರದಲ್ಲಿ ಅವ್ರ ಮನೆಯಲ್ಲಿ ಇರುವಂತ ಸಭೆಯೇ ಅಂತ ನೋಡ್ತೀವಿ. ಇವಾಗ ಹೇಗೆ ನಾವು ಕಾಟೇಜ್ ಮೀಟಿಂಗ್ ಏನ್ ಮಾಡ್ತೀರಿ ಈ ರೀತಿನೂ ಇತ್ತು. ಆದ್ರೆ ಯಾವಾಗ ಜನಸಂಖ್ಯೆ ಜಾಸ್ತಿ ಬರಕ್ ಶುರು ಆಯ್ತೋ ಹಿಂದೆ ಸಭೆ ದೊಡ್ಡದಾಗಿ ಬೆಳಕ್ ಶುರು ಆಯ್ತು, ಅವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಕಟ್ಟೋದಕ್ಕೆ ಏನ್ ಮಾಡಿದ್ರು ಶುರು ಮಾಡಿದ್ರು. ಸರಿ, ಹೀಗೆ ಏನಾಗ್ಬಿಡ್ತು ಅಂದ್ರೆ ಜನಗಳಿಂದ ಸಭೆ ಅಂತಂದ್ರೆ ಹಿಂದೆ ಸೀದಾ ಒಂದು ಬಿಲ್ಡಿಂಗ್ ಗೆ ಅಭಿಪ್ರಾಯ ಬಂದ್ಬಿಡ್ತು. ಓಕೆನಾ. ಸರಿ, ಇವಾಗ ಅದೇ ಸಭೆ ಅಂತಂದ್ರೆ ಯಾರು ಇರ್ತಾರೆ, ಯಾರು ಅಂತಂದ್ರೆ ಕ್ರಿಶ್ಚಿಯನ್ಸ್ ಕ್ರೈಸ್ತವರು. ಯಾರು ಕ್ರೈಸ್ತವರು, ಯಾರು ಕ್ರೈಸ್ತವರು, ಒಂದು ಕಪಾಳಕ್ಕೆ ಹೊಡೆದ ಇನ್ನೊಂದು ಕಪಾಳಕ್ಕೆ ಏನ್ರಿ ಕೆನ್ನೆ ನೋಡ್ಸಂತವ್ರು. ಇವತ್ತು ಕ್ರೈಸ್ತವ್ರ ಯಾರಪ್ಪ ಅಂತಂದ್ರೆ ಎಲ್ಲಾ ಮೋಸವಾಗಿದೆ ಕೆಲಸಗಳನ್ನ ಮಾಡೋದು ಯಾರು ಕ್ರೈಸ್ತವರು, ಕುಡಿಯೋದು, ಮೋಜು ಮಸ್ತಿ ಮಾಡೋದು, ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕೊಂಡಿರೋರು, ಮದುವೆ ಮಾಡ್ಕೊಂಡು ಸಿಕ್ಕ ಸಿಕ್ಕಂತ ಡೈವರ್ಸ್ ಕೊಡೋದು ಯಾರಂತ ಗೊತ್ತಲ್ಲ, ಇರೋದು ಕ್ರೈಸ್ತವರು. ಆದ್ರೆ ಈ ತರ ಇಲ್ಲ ಕ್ರೈಸ್ತವರು. ಅದಕ್ಕೆ ಬೈಬಲ್ನಲ್ಲಿ ನಿಜವಾದ ಕ್ರೈಸ್ತವರು ಇದ್ದಾರೆ ಏನ್ರಿ, ಸುಳ್ಳು ಕ್ರೈಸ್ತವರು ಕೂಡ ಏನಾಗಿದ್ದಾರೆ ಇದಾರೆ. ನಾವು ಅದನ್ನೇ ಕಳೆದ ವಾರ ನೋಡಿದ್ದು ಅದರ. ಸೊ ಈ ಒಂದು ಚಾರ್ಟ್ ಅಲ್ಲಿ ನೋಡ್ಬೋದು, ಮೂರು ಯುಗಗಳ ಬಗ್ಗೆ ನಾವು ಹೇಳಿದ್ರಿ ಅದರ. ಈ ಮೂರು ಯುಗಗಳು ಅಂತಂದ್ರೆ ಮೂರು ಲೋಕದ ಬಗ್ಗೆ ಪಾಠದಲ್ಲಿ ನೋಡಿದಿರಿ ಅದರ. ಇಲ್ಲೊಂದು ಪಿರಮಿಡ್ ಅಂತ ನೋಡ್ತೀರಿ, ಅದು ಪರಿಪೂರ್ಣ ಅಂತ ಆದಾಮನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ, ಎನ್ ಅಂತಾರೆ ಪರಿಪೂರ್ಣವಂತ ಒಂದು ಮನುಷ್ಯನ ಹಂತನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ. ಯಾವಾಗ ಆದಾಮ ಪಾಪ ಮಾಡ್ದೋ ಪರಿಪೂರ್ಣ ಅಂತ ಹಂತದಿಂದ ಮರಣದ ಹಂತಕ್ಕೆ ಏನಾದ ಅವನು ಬಿದ್ದೋಗಿದ್ದ ನಾವು ನೋಡ್ತೀರಿ. ಸೊ ಆ ಮರಣದ ಹಂತದಿಂದ ಇವಾಗ ಮೇಲೆ ಎತ್ತಬೇಕು ಅಂತಂದ್ಬಿಟ್ಟೆ ನಮ್ಮ ದೇವರು ಏನಪ್ಪ ಮಾಡಿದಾರೆ ಅಂತಂದ್ರೆ, ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತು ಮುಖಾಂತರ ಮಾಡಿದ್ರೆ ನಮ್ಗೆ ನಮಗೆ ಒಂದು ವಿಮೋಚನೆ ಮಾಡಿದ್ರೆ ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಅದರಿಂದ ಯಾರು ಯೇಸು ಕ್ರಿಸ್ತು ಮೇಲೆ ನಂಬಿಕೆ ಇಡ್ತಾರೋ ಅವ್ರೇನಪ್ಪ ಆಗ್ತಾರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗ್ತಾರೆ. ಅಂದ್ರೆ ನಿಜವಾಗ್ ನೀತಿವಂತರ ಆಗ್ಬಿಡ್ತಾರೆ ಅಂದ್ರೆ ಇಲ್ಲ, ನೀತಿವಂತರಾಗಿ ಎಣಿಸಲ್ಪಡ್ತಾರೆ. ಇದನ್ನೇ ನಾವು ಏನು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿದ್ದು ಕಳೆದ ವಾರ ಇದರಲ್ಲೇ ಸುವಿಶೇಷ ಯುಗದಲ್ಲಿರುವಂತ ಸಭೆ ಅದರ. ಸೊ ಇಲ್ಲಿ ನೋಡ್ಬೋದು ಈ ಸುವಿಶೇಷ ಯುಗದಲ್ಲಿರುವಂತ ಸಭೆ ಅಂದ್ರೆ 4 ಭಾಗಗಳಿದೆ ಇಲ್ಲಿ. MNPQ ಅಂತ ನೋಡ್ತೀರಿ. ಇದೇ MNPQ ಅಂತಂದ್ರೆ ಇಲ್ಲಿ ಏನ್ರಿ ಸುವಾರ್ತೆ ಯುಗದಲ್ಲಿ ಆ ಪಿರಮಿಡ್ಗೆ ಮೇಲೆ ಹೆಡ್ಡೇನೆ ಆಗಿಲ್ಲ. ಇಲ್ಲ ನೋಡಿ, ಇಲ್ಲಿ ಹೆಡ್ ಇಲ್ಲ, ಇಲ್ಲಿದೆ ಮೇಲೆ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಸಭೆಗೆ ಶಿರಸ್ಸು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇಲ್ಲ, ಅವ್ರೇನಾಗಿದ್ದಾರೆ ಪರಲೋಕದಲ್ಲಿ ಇದಾರೆ ಅಂತಂದ್ಬಿಟ್ಟು ಅದರ. ಸೊ ಅದರಿಂದ ಈ ಒಂದು ಸುವಾರ್ತೆ ಯುಗದಲ್ಲಿರುವಂತ ಸಭೆ
ಈ ಒಂದು ಸುವಾರ್ತೆದಲ್ಲಿರುವಂತಹ ವೆರೈಟಿ ಆಫ್ ಕ್ರಿಶ್ಚಿಯನ್ಸ್ ಏನ್ ಮಾಡೋಣ ನೋಡೋಣ. ಮೊದಲನೇ ಕ್ಯೂ ಅಂದ್ರೆ ಯಾರಪ್ಪ ಅಂದ್ರೆ ಒಂದು ಹಿಪೋಕ್ರೈಟ್ಸ್, ಇದು ಸಭೆಗೆ ಹೋಗ್ತಾರೆ. ಯೇಸು ಕ್ರಿಸ್ತನ ಏನ್ರಿ ಸ್ವಂತ ರಕ್ಷಕವಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ. ಯೇಸು ಕ್ರಿಸ್ತ ನಮ್ಮ ಪಾಪಗಳಿಗೆ ಶತ್ರು ಅಂತ ನಂಬೋದಿಲ್ಲ ಅವರು. ಮೊದಲಾವರು ನೋಡ್ಬೇಕಾದ್ರೆ ತಾವು ಪಾಪಿ ಅಂದ್ಬಿಟ್ಟೆ ಅವ್ರ ಮನವರಿಕೆ ಇಲ್ಲ. ಯೇಸು ಕ್ರಿಸ್ತ ಮೇಲೆ ಅಪಾರವಾಗಿರುವಂತ ನಿಜವಾದ ನಂಬಿಕೆ ಅಂತೇನಿಲ್ಲ ಅಲ್ಲಿ ಇಲ್ಲ ಅಲ್ದ್ರ. ಯೇಸು ಕ್ರಿಸ್ತನ ನಂಬಿಸ್ತಾ ನಂಬಿಕೆ ಇರ್ತಾರೆ, ಅವ್ರದ್ದು ಪೂಜಿಸ್ತಾರೆ, ಜೊತೆಗೆ ಬೇರೆ ದೇವರುಗಳನ್ನ ಕೂಡ ಏನ್ ಮಾಡ್ತಾರ ಅವ್ರ ಪೂಜಿಸ್ತಾರೆ. ಮಾರಿಯಮ್ಮನ ಪೂಜಿಸ್ತಾರೆ, ಮೇರಿಯಮ್ಮನ ಕೂಡ ಏನ್ ಮಾಡ್ತಾರೆ ಪೂಜಿಸ್ತಂತ ಆತರ. ಬೈಬಲ್ ಮೇಲೆ ನಂಬಿಕೆ ಇಲ್ಲ, ಅದರ ಬೇರೆ ಬೇರೆ ಒಂದು ಕಲ್ಪನಾ ಕಥೆಗಳನ್ನ ತುಂಬಾ ನಂಬುವಂಥದ್ದು ಜಾಸ್ತಿ. ಇವ್ರು ಯಾರಪ್ಪ ಅಂದ್ರೆ ಇವರು ಹಿಪೋಕ್ರೈಟ್ಸ್, ಮಾಯಕಾರರು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವಾ. ಇವನು ಬಂದ್ಬಿಟ್ಟು ಕ್ರೈಸ್ತವರಾಗಿ ಇರೋಂಥವ್ರು ಅಷ್ಟೇ ಬರುತ್ತೋ, ಕ್ರೈಸ್ತವರು ಅಲ್ಲ. ಸೊ ಇದಕ್ಕಿಂತ ಮೇಲೆ ಬಂದರೆ ಇನ್ನೊಂದು ಕ್ಯಾಟಗರಿ ನೋಡ್ತೀರಿ, ಎನ್ ಅಂತ ಲೈನ್ ಮೇಲೆ ಒಂದು ಪಿ ಅಂತ ಒಂದು ಪಿರಮಿಡ್ ನೋಡ್ತೀರಿ. ಇವರೇ ತುಂಬಾ ದೊಡ್ಡ ಸಂಖ್ಯೆ ಇವತ್ತು ಕ್ರೈಸ್ತವರಲ್ಲಿ ಇರೋದು. ಯಾರಪ್ಪ ಇವರು ಅಂದ್ರೆ ಬಿಲೀವರ್ಸ್, ವಿಶ್ವಾಸಿಗಳು, ಅದರ ಅವೇ ಗುಡ್ ಬಿಲೀವರ್ಸ್ ಅಂತ ಹೇಳ್ತಾರೆ. ಯಾರಪ್ಪ ಇವರು ಅಂದ್ರೆ ಕರೆಕ್ಟ್ ಆಗಿ ಸಭೆಗೆ ಹೋಗೋದು ನೋಡ್ತೀನಿ. ಯೇಸು ಕ್ರಿಸ್ತನ ಮೇಲೆ ಅಪಾರವಾದಂತ ನಂಬಿಕೆ, ಎಲ್ಲ ಪಾಪಗಳಿಗಾಗಿ ಯೇಸು ಕ್ರಿಸ್ತ ಏನ್ ಮಾಡಿದ್ದಾರೆ ಸತ್ತಿದ್ದಾರೆ. ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಏನ್ ಮಾಡಿದ್ರೆ ಹಂಗೆ ಅಕ್ಸೆಪ್ಟ್ ಮಾಡ್ತಾರೆ. ಯೇಸು ಕ್ರಿಸ್ತನ ಮೇಲೆ ಏನ್ರಿ ವಿಶ್ವಾಸ, ಅದರ ಬೈಬಲ್ ಅಂದ್ರೆ ಏನ್ರಿ ಅಪಾರವಾದ ಪ್ರೀತಿ ಅದರ. ಸೊ ಪಾಪನೆಲ್ಲ ಬಿಟ್ಟು ಕ್ರಿಸ್ತನ್ ಕಡೆಗೆ ಏನಾಗಿದ್ದಾರೆ ತಿರುಗಿದ್ರೆ ದೇವ್ರಿಗೆ ಸ್ತೋತ್ರ ಮಾಡ್ತಾರೆ. ಎಲ್ಲ ಕಡೆ ಕಾಟೇಜ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾರೆ, ಎಲ್ಲೋದ್ರು ದೇವ್ರ ಮೀಟಿಂಗ್ ಮಾಡಿದ್ರೆ ದೇವ್ರ ಮೀಟಿಂಗ್ ಗಳಿಗೆ ಏನ್ ಮಾಡ್ತಾರೆ ಅವರು ಅಟೆಂಡ್ ಮಾಡ್ತಾರೆ ಅಲ್ವರ. ಆಮೇಲೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸಂಗೀತಗಳನ್ನ ಹಾಡೋಂಥದ್ದು ಅಲ್ವರ, ದೇವ್ರಿಗೋಸ್ಕರ ಹಿಂದೆ ಇವಾಗ ಕೀರ್ತನೆಗಳ ಹಾಡೋಂಥದ್ದು ಇವೆಲ್ಲ ಏನ್ ಮಾಡ್ತಾರೆ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಲ್ವರ. ದೇವರಿಗೆ ಕಾಣಿಕೆ ಕೊಡ್ತಾರೆ ಅಲ್ವರ. ಸೊ ಆದರೆ ಏನ್ರಿ ತನ್ನ ಸ್ವಂತ ಗುರಿ, ತನ್ನ ಸ್ವಂತ ಏಮ್ಸ್, ತನ್ನ ಸ್ವಂತ ಆಂಬಿಷನ್ಸ್ ಇದನ್ನ ಏನಪ್ಪ ಮಾಡಲ್ಲ ಅಂದ್ರೆ ಇದನ್ನ ಏನ್ ಮಾಡಲ್ಲ ಅವರು ಅವರು ಬಿಡೋದಿಲ್ಲ ಅಲ್ವರ. ತಮ್ಮದೇನಾಗಿದೆ ಅಂತೆ ತಂದೆ ಅಂತಂದ್ಬಿಟ್ಟು ಒಂದು ಏನಾಗಿದೆ ಇದೆ ಅದರ, ಇದನ್ನ ಏನ್ ಮಾಡೋದಿಲ್ಲ ಅಂತ ಬಿಡೋದಿಲ್ಲ ಅಲ್ವರ. ಸಣ್ಬೇಕು ಅವ್ರಿಗೆ ಏನ್ ಬೇಕು, ಒಂದು ಕಂಫರ್ಟಬಲ್ ಲೈಫ್ ಬೇಕು. ಯೇಸು ಕ್ರಿಸ್ತ ನಂಬ್ತಾರೆ ಏನ್ಕಾಗಿ, ಆದಾಯಕ್ಕಾಗಿ, ಬೆನಿಫಿಟ್ಗಾಗಿ. ಐಶ್ವರ್ಯ ಬೇಕು, ದೇವರೆಲ್ಲವನ್ನೂ ಆಶೀರ್ವಾದಿಸ್ಕೊಡ್ಬೇಕು, ಕೃಪೆ ಕೊಡ್ಬೇಕು, ದಯೆ ಕೊಡ್ಬೇಕು, ಎಲ್ಲ ಎಲ್ಲ ಕೊಡ್ಬೇಕು ದೇವರು ಅಂತ ಅಂದ್ಬಿಟ್ಟು ಎದುರು ನೋಡ್ತಾರೆ. ಇವ್ರು ದೇವ್ರಿಗೆ ಏನಪ್ಪ ಮಾಡ್ದೆ ಅಂದ್ರೆ ಕೊಡೋದು ಒಂದೇ ಕಾಣಿಕೆ ಅಷ್ಟೇ, ಅದ್ಬಿಟ್ಟು ಬೇರೆ ಏನು ಮಾಡೋದಿಲ್ಲ. ಅದರ ಎಲ್ಲ ಆಶೀರ್ವಾದ ಬೇಕು, ಎಲ್ಲ ರಕ್ಷಿಸ್ಬೇಕು ದೇವರು, ಇವ್ರು ಕೇಳಿದೆಲ್ಲ ಕೊಡ್ಬೇಕು ಅಲ್ವರ. ಸೊ ಯೇಸು ಕ್ರಿಸ್ತು ಇವರೆಲ್ಲ ಆಸೆ ನೆರವೇರಿಸ್ಬೇಕು, ಅದರ ಎಲ್ಲ ಕೊರತೆಗಳು ನೀಗಿಸ್ಬೇಕು. ಆದ್ರೆ ಇವರು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಂದ್ರೆ ಏನೊಂದೇನೋ ತ್ಯಾಗ ಮಾಡೋದಿಲ್ಲ. ಅದರ ದೇವ್ರಿಗೆ ಕೊಡೋದು ಒಂದೇ ಕೆಲಸ ಏನಂದ್ರೆ ಅದ್ರಲ್ಲಿ ಒಂದು ಭಾಗ ಕಾಣಿಕೆ ಅಷ್ಟೇ ಹೊರತು ಇವರು ದೇವ್ರಿಗಾಗಿ ಏನೊಂದೇನೋ ತ್ಯಾಗನೇ ಮಾಡಿದ್ದ. ಕ್ರಿಸ್ತನ್ಗಾಗಿ ಯಾವ ರಿಸ್ಕು ಏನ್ ಮಾಡೋದಿಲ್ಲ ತಗೊಳೋದಿಲ್ಲ. ಅದರ ಟಿವಿ ನೋಡೋದು ಬಿಟ್ಬಿಡೋದು, ಮೂವಿ ನೋಡೋದು ಬಿಟ್ಬಿಡೋದು, ಅದರ ಸಿನಿಮಾ ಥಿಯೇಟರ್ಗೆ ಹೋಗ್ತಿರೋದು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಸಿನಿಮಾ ಥಿಯೇಟರ್ಗೆ ಹೋಗ್ಬಿಡೋ ಬಿಟ್ಬಿಡೋದು, ಟಿವಿ ನೋಡೋದು ಬಿಟ್ಬಿಡೋದು. ಅದು ದೇವ್ರಿಗೆ ನಾವೇನೋ ತ್ಯಾಗ ಮಾಡಿದಾಗ ಫಸ್ಟ್ ಆಫ್ ಆಲ್ ಇವೆಲ್ಲ ನಮ್ಮ ಅಧಿಕಾರನೇ ಅಲ್ಲ, ಪಾಪ ಮಾಡೋದಕ್ಕೇನಿಲ್ಲ, ಇವೆಲ್ಲ ಅಧಿಕಾರನೇ ಅಲ್ಲ. ಅದಕ್ಕೆ ನಾವು ತುಂಬಾ ಬಂದ್ಬಿಟ್ಟು ಪಾಪನ ಬಿಟ್ಬಿಡಿದೀನಿ ಅಂದ್ಬಿಟ್ಟು ದೇವ್ರಿಗೇನೋ ತ್ಯಾಗ ಮಾಡ್ತೇನೆ ಅಂದ್ರಲ್ಲ, ಪಾಪ ಮಾಡೋದಕ್ಕೆ ಅಧಿಕಾರನೇ ಇಲ್ಲ ಫಸ್ಟ್ ಆಫ್ ಆಲ್. ಅದರ ಎಷ್ಟೋ ಜನಗಳು ಪಾಪನ ಬಿಡೋದಿಕ್ಕೆ ಪ್ರಯತ್ನ ಮಾಡ್ತಾರೆ, ಸನ್ಯಾಸಿಗಳು, ಗುರುಗಳು ಅಲ್ವರ. ಪಾಪನ ಏನಂದ್ರೆ ಅವಾಯ್ಡ್ ಮಾಡ್ತಾರೆ, ಅವಾಯ್ಡ್ ಮಾಡಿದ ತಕ್ಷಣ ಅಂದ್ರೆ ಏನಪ್ಪ ಅವ್ರ ಸಂತರ ಆಗ್ಬಿಟ್ರ, ಪರಿಶುದ್ಧರಾಗ್ಬಿಟ್ರ. ಅಂದೋ ಎಲ್ಲ ಪಾಪಿಗಳೇ ನೀವು ಏನೇ ಪಾಪ ಮಾಡೋದು ಬಿಟ್ಟರು ಕೂಡ ಪಾಪಿಗಳಾಗಿರ್ತೀರ ಅಲ್ವರ. ಸೊ ಪಾಪ ಬಿಡೋಂಥದ್ದಲ್ಲ, ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ನಂಬಿಕೆ ಇದೆ ಅವ್ರಿಗೆ, ಅನಂಬಿಕೆ ಕ್ರಿಯೆಯಲ್ಲಿ ಇಲ್ಲದೆ ಇರೋಂಥದ್ದು ಅಂದರೆ ಇವರೇ ಲೋಕದಲ್ಲಿರುವಂತ ಅನೇಕ ಜನಗಳು. ಸೊ ಯೇಸು ಕ್ರಿಸ್ತನ ಕಾಲದಲ್ಲಿ ಈ ತರ ಇದ್ರ ಅಂದ್ರೆ ಎಸ್, ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ತುಂಬಾ ಜನಗಳು ಇದ್ರು, ರಾಶಿ ರಾಶಿ ಜನಗಳು. ಅವ್ರು ಏನೇನ್ ಮಾಡಿದ್ರು, ಬಂದ್ರು ಒಬ್ರ ಮೇಲೆ ಒಬ್ಬರು ಕಾಲ್ಕೊಳ್ಳೆಯಷ್ಟು ಬಂದ್ರಂತೆ. ಹೋದ್ರೆ ನೋಡಿದ್ದೀನಿ ಲೂಕ 12:1 ಹೋದ್ರೆ ಯಾರಾದ್ರು ಲೂಕ 12:1 ಅಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ಕುಣಿಯುವಷ್ಟು ಕುಡಿ ಬಂದಿರಲಾಗಿ ಆತನ ಮೊದಲು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ತೊಡಗಿದೆ ಎಂದರೆ ಪರಿಸಾಯರು ಕಪಟ ಎಂಬ ಉಳಿಯಿತಿನ ವಿಷಯದಲ್ಲಿ ಜಾಗರಾಗಿರಿ. ನೋಡ್ರ ಸಾವಿರಾರು ಮಂದಿ ಒಬ್ರು ತುಳಿಯಷ್ಟು ಬಂದ್ರಂತೆ. ಏನ್ರಿ ಇವಾಗೆಲ್ಲ ಒಂದು ದೊಡ್ಡ ಕೂಟ ಮಾಡೋ ಜನ ಬರ್ತಾರೆ, ಒಬ್ರ ಮೇಲೆ ತುಳಿಯಷ್ಟು ಬರ್ತಾರಲ್ಲ ಆ ತರ ಬಂದ್ರಂತೆ. ಎಷ್ಟೋ ಸತಿ ಹೆಂಗಿತ್ತಂದ್ರೆ ಯೇಸು ಕ್ರಿಸ್ತನಿಗೆ ಊಟ ತಿನ್ನಕ್ಕೂ ಟೈಮ್ ಇರ್ಲಿಲ್ವಂತೆ.
ಅದರ ಎಂಟೈರ್ ಸಿಟಿ ಡೋರ್ ಅಂತ ಏನ್ ಮಾಡಿ ತಿಂತಿದ್ರಂತೆ ಅಲ್ವರ. ಅವ್ರು ಎಷ್ಟು ಜನ ಯೇಸು ಕ್ರಿಸ್ತನ್ ನಂಬಿರ್ಬೇಕಲ್ವಾ. ಸರಿ, ಇವರೆಲ್ಲ ಯೇಸು ಕ್ರಿಸ್ತನ್ ನಂಬುದ್ರು, ಯೇಸು ಕ್ರಿಸ್ತ ಇವ್ರು ನಂಬುದ್ರ. ಓದ್ರ ನೋಡಿ ಹೇಳ್ತಾರೆ, ಯೋಹಾನ ಎರಡನೇ ಅಧ್ಯಾಯ 23 ಮತ್ತು 25 ಓದಿ. ಯೋಹಾನ ಎರಡನೇ ಅಧ್ಯಾಯ 23 ಮತ್ತು 25 ಓದಿ. ಎಲ್ಲಿ ಅನಿಲ್ ಬದರ್, ಪ್ರಕಾಶ್ ಬದರ್? ಹೋಗೋಣ. ಹೋದ್ರಿ. ಆತನು ಹೋಗೋಣ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದದ್ದರಿಂದ ಅವರಿಗೆ ವಶವಾಗಿರಲಿಲ್ಲ. ನೋಡ್ರ ಏನ್ರಿ, ಎಷ್ಟೋ ಜನಗಳು ಆತನ ಮಾಡಿದ ಸೂಚಕ ಕಾರ್ಯಗಳು ನೋಡ್ಬಿಟ್ಟು ನಂಬಿಕೆ ಇಟ್ರಂತೆ. ಏನ್ ನಂಬಿಕೆ ಇಟ್ರು? ಮಾಡುವಂತ ಒಳ್ಳೆ ಕೆಲಸಗಳು, ಸೂಚಕಗಳು, ಅದ್ಭುತಗಳು ನೋಡಿ ನಂಬಿಕೆ ಇಟ್ರಂತೆ ಅಲ್ವರ. ಆದ್ರೆ ಯೇಸು ಕ್ರಿಸ್ತು ಇವ್ರದ ನಂಬುದ್ರ ಅಂದ್ರೆ ವಾಕ್ಯ ಹೇಳ್ತಾರೆ, ಯೇಸು ಕ್ರಿಸ್ತು ಇವ್ರಿಗೆ ವಶವಾಗಲಿಲ್ಲ. ಯೇಸು ಕ್ರಿಸ್ತು ಏನ್ ಮಾಡ್ಲಿಲ್ವಂತೆ? ಅವರ ನೋವು ನೋಡಿ ನಂಬಲಿಲ್ವಂತೆ. ಅದ್ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ ನೋಡ್ಬೇಕಾದ್ರೆ ಅವ್ರು ಏನ್ ಮಾಡಕ್ ಹೋಗಿಲ್ಲ, ನಂಬಕ್ ಹೋಗಿಲ್ಲ. ಯೇಸು ಕ್ರಿಸ್ತು ಇವನು ನಂಬಿಲ್ಲ, ಇವರು ಯೇಸು ಕ್ರಿಸ್ತು ನಂಬಿದ್ರು. ಸರಿ, ಜೀಸಸ್ ಕ್ರೈಸ್ಟ್ ಇವನು ನಂಬಿಲ್ಲ. ಅದು ಯಾವ್ದು ಇಂಪಾರ್ಟೆಂಟ್ ಹಂಗಾರೆ? ಜೀಸಸ್ ಕ್ರೈಸ್ಟ್ ನಮ್ಮನ್ನ ನಂಬಬೇಕು ಅಂದ್ರ ನಾನ್ ಮಾತ್ರ ಜೀಸಸ್ ಕ್ರೈಸ್ಟ್ ನಂಬಿಟ್ರೆ ಆಗ್ಬಿಡ್ತದ? ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಯಾಕೆ ನಂಬಲಿಲ್ಲ? ಯಾಕೆಂದ್ರೆ ಯೇಸು ಕ್ರಿಸ್ತನ್ ಚೆನ್ನಾಗಿ ಓದಿಟ್ಟು ಇವ್ರು ಬರ್ತಾ ಏನ್ರಿಕೆ ಬೆನಿಫಿಟ್ ಆಗಿ ಅಲ್ವರ. ಹಂಗಾಗಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಇದೇ ತರ ಒಂದ್ಸತಿ ಇರ್ಬೇಕು. ರಾಶಿ ರಾಶಿ ಜನ ಬರ್ತಾರೆ, ಯೇಸು ಕ್ರಿಸ್ತ ಹಿಂದೆ ತಿರ್ಬಿಟ್ಟು ಒಂದು ಕಂಡೀಷನ್ ಹೇಳ್ತಾ ನೋಡ್ತೀನಿ, ನನ್ನ ಶಿಷ್ಯನಾಗ್ಬೇಕು ಅಂದ್ರೆ ನೀವು ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಏನದು? ಲೂಕ 14:25-27 ಓದಿ ಬಿದ. ಲೂಕ 14:25-27. ಬಹು ಜನರು ಗುಂಪು ಗುಂಪಾಗಿ ಏಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರ, ಅವನು ಯಾವನಾದರೂ ಶಿಷ್ಯನಾಗಿರಲ್ಲ. ಅವನು ನೋಡ್ರ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಹಿಂದೆ ಬರ್ತದೆ, ಶಿಷ್ಯನಾದಕ್ಕೆ ಸಾಧ್ಯನಿಲ್ಲ ಅಂತಂದ್ರೆ ಸುಮ್ಮನೆ ಅವರಿಂದ ಬಂದ ಏನ್ ಪ್ರಯೋಜನ? ಅದರ ಶಿಲುಬೆ ಎತ್ಕೊಂಡ್ ಬರಬೇಕು, ತನ್ನ ತಾನೇ ನಿರಾಕರಿಸ್ಬೇಕು ಅನ್ನೇನ್ರಿ ನಮಗಿರಂತ ಒಂದು ಆಸೆ ಆಕಾಂಕ್ಷೆ ಎಲ್ಲ ಐತಲ್ಲ, ಇದನ್ನೆಲ್ಲ ಏನ್ ಮಾಡೋದು? ಫಸ್ಟ್ ಅವೆಲ್ಲ ಒತ್ತೆ ಇಟ್ಬಿಡ್ಬೇಕು. ಶಿಲುಬೆ ಎತ್ಕೊಂಡು ರಿಸ್ಕ್, ಕ್ರಿಸ್ತನ್ಗಾಗಿ ರಿಸ್ಕ್ ತಗೊಂಡು ಏನ್ ಮಾಡೋದು ಬರ್ಬೇಕು. ಅವ್ರ ಏನ್ ಬಿದ್ದ ಕ್ರಿಸ್ತನಿಗೆ ರಿಸ್ಕ್ ತಗೊಬೇಕು ಅಂದ್ರೆ ಮದುವೆ ಮಾಡ್ಕೊಂಡು ಬಿಟ್ಬಿಟ್ಟು ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಸುವಾರ್ತೆ ತರಬೇಕಾ? ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ಹೋಮ್ ಫಾರ್ ಏಜ್ ಕಟ್ಬೇಕಾ? ಹಾಸ್ಪಿಟ್ಲ್ಗೆ ಕಟ್ಬೇಕಾ? ಅನಾಥಾಶ್ರಮ ಕಟ್ಬೇಕಾ? ದಾನ ಧರ್ಮ ಮಾಡ್ಬೇಕಂದ್ರೆ ನೋ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಇದೆಲ್ಲ ಇದೆಲ್ಲ ಸೇವೆ ಅಂತ. ಯಾಕಂದ್ರೆ ಯೇಸು ಕ್ರಿಸ್ತ ಯಾವ್ದು ಮಾಡ್ಲಿಲ್ಲ ಈ ತರ, ಈ ತರ ಮಾಡಿದ್ರೆ ಯೇಸು ಕ್ರಿಸ್ತ ಯೇಸು ಕ್ರಿಸ್ತ ಮಾಡ್ಬೇಕು ತರ ಏನ್ ಮಾಡ್ದ? ಎಷ್ಟು ಹೋಮ್ ಫಾರ್ ಏಜ್ ಕಟ್ಟವ್ರೆ ಯೇಸು ಕ್ರಿಸ್ತ? ಅದರ ಎಷ್ಟು ಬಡವ್ರಿಗೆ ಯೇಸು ಕ್ರಿಸ್ತ ದಾನ ಧರ್ಮ ಮಾಡೋದು ಎಲ್ಲ ಮಾಡೋದ? ಒಬ್ರಿಗೂ 1 ರೂಪಾಯಿ ಕೊಟ್ಟಿಲ್ಲ ಯೇಸು ಕ್ರಿಸ್ತ ಅಲ್ವರ. ಹೇಳ್ತಾರೆ, ಯಾರು ನನ್ನ ತಾಯಿ ಯಾರು ನನ್ನ ತಮ್ಮ ಅಂತ ಕೇಳ್ತಾರೆ, ದುಡ್ಡುಗಾಕ್ ಬಂದ ಅವ್ರು ಅಲ್ವರ. ಅಂದ್ರೆ ಕರ್ತನಿಗೆ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಹಂಗಾರೆ ಅದಲ್ಲ. ಮತ್ತೆ ಇನ್ನೇನಪ್ಪ ಮಾಡ್ಬೇಕು ನೋಡಿ, ಇಲ್ಲಿ ಪಿರಮಿಡ್ ನೋಡಿದ ಅಂತಂದ್ರೆ ಈ ಚಾರ್ಟ್ ನೋಡಿದ್ರೆ ಯೇಸು ಕ್ರಿಸ್ತು ಎಂ ಅಂತ ಅಂತ್ಯದಲ್ಲಿ ಇದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ನೋಡಿ, ಯೇಸು ಕ್ರಿಸ್ತು ಏನ್ರಿ ಸೋಲೋಮನ್ಕಿಂತ ಜ್ಞಾನಿ ರೀ. ಸೋಲೋಮನೇ ಎಷ್ಟು ಜ್ಞಾನಿ ಅಂತಂದ್ರೆ 40 ವರ್ಷ ಯುದ್ಧನೇ ಇರ್ಲು ಅಂತ. ಯೇಸು ಕ್ರಿಸ್ತು ಅದಕ್ಕಿಂತ ಒಂದು ದೊಡ್ಡ ಜ್ಞಾನಿ ಅಂತಂದ್ರೆ, ಯೇಸು ಕ್ರಿಸ್ತು ಹೆಂಗ್ ಮಾಡಿದ್ರು? ತನ್ನ ದೇಹವನ್ನ ದೇವರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡಿದ್ರು ಅರ್ಪಿಸಿದ್ರು. ನೋಡಿ, ಓದನ ಇಬ್ರಿಯರು 10:5 ಓದಿ. ಇಬ್ರಿಯರು 10:5-7. ಜಾಂಬದಾನ್ ಓದ್ತೀರಾ? ಓದ್ಲಾ ಬ್ರದರ್. ಓದಿ ಶಾಂತಿ ಮಾಸ್ತಾವ್ರಿ. 7:10-5 ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರ ಯಜ್ಞದ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ನೋಡ್ರ ಏನ್ರಿ, ನನಗಾಗ ಒಂದು ದೇಹವನ್ನು ಸಿದ್ಧ ಮಾಡಿದ್ದಿ, ಈಗೋ ದೇವರೇ ನಿನ್ ಚಿತ್ತ ನಿರ್ವಹಿಸಿಕ್ ಬರ್ತಾ ಇದ್ದೀನಿ. ಹಂಗಾದ್ರೆ ದೇವ್ರ ಚಿತ್ತ ಏನಪ್ಪಾ ಅಂದ್ರೆ ಅವರ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸೋದು ದೇವ್ರ ಚಿತ್ತ ಅಲ್ವರ. ಕಂಪ್ಲೀಟ್ ಸ್ಯಾಕ್ರಿಫೈಸ್, ಇದನ್ನೇ ನಮಗೆ ಹೇಳೋದು. ನಾವು ಯೇಸು ಕ್ರಿಸ್ತನ ಹಿಂಬಾಲಿಸೋದಾಗಿರ್ಬೇಕು.
ಅಂತಂದ್ರೆ ವಿಶ್ವಾಸ ಪಟ್ಟರೆ ಮಾತ್ರ ಸಲ್ಲದು. ಇನ್ನು ನಿಜ ಮುಂದೆ ಹೋಗ್ಬೇಕು. ಏನಪ್ಪಾ ಅದು ಅಂತಂದ್ರೆ ನಮ್ಮ ನಮ್ಮ ದೇಹಗಳನ್ನ ಸಜೀವಯಜ್ಞವಾಗಿ ಅರ್ಪಿಸ್ಬೇಕು. ಓದಿ ರೋಮಾಪುರದಲ್ಲಿ 12:1, ರೋಮಾಪುರದಲ್ಲಿ 12:1. ನಿರ್ಮಲ ಅಷ್ಟ ಓದ್ಬೋದಾ? ರೋಮಾಪುರದಲ್ಲಿ 12:1. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿ ಕೊಳ್ಳುವುದೇನೆಂದರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿರುವ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನು ಸಮರ್ಪಿಸಿರಿ. ನೋಡ್ರ ಸಹೋದರರೇ, ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಂತಂದ್ರೆ, ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಮಾಡಿ ದೇವರಿಗೆ ಅರ್ಪಿಸ್ತೀವಿ ಅಲ್ರ. ನಿಮ್ಮ ದೇಹನ ದೇವ್ರಿಗೆ ಅಂತ ಇಷ್ಟವಾದಂತ ಯಜ್ಞ ತರ ನೀವು ಮಾಡಿ ನೀವು ಅರ್ಪಿಸಿ ಅದರ ಅಂದ್ರೇನು ಅರ್ಪಿಸ್ಬೇಕು ಅಂತಂದ್ರೆ, ಅಂದ್ರ ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ದೇವ್ರಿಗಾಗಿ ಮಾಡ್ಬೇಕು. ನಮ್ಮ ಅಧಿಕಾರಗಳನ್ನ ತ್ಯಾಗ ಮಾಡ್ಬೇಕು. ಅದಕ್ಕೆ ಏನ್ರಿ ಇಲ್ಲಿ ನೀವು ಚಾಟಲ್ಲಿ ನೋಡಿದ್ರೆ ಎರಡು ಗುಂಪಿದೆ. ಆ ಒಬ್ರು ಎಂಕಿಂತ ಮೇಲೆ ಇದ್ದಾರೆ, ಇನ್ನ ಒಬ್ರು ಎಂಕಿಂತ ಮೇಲೆ ಅವರೇ. ಅದೇನಪ್ಪ ಅಂತಂದ್ರೆ ಕರೆಯಲ್ಪಟ್ಟವರು, ಆಯಲ್ಪಟ್ಟವರು. ಅವರ ನೋಡಿ, ದೇವರು ಎಷ್ಟೋ ಜನ ಕರೀತಾರೆ. ಏನಕ್ಕೆ ಕರೀತಾರೆ? ಸತ್ಯ ಕರೀತಾರೆ. ಆದ್ರೆ ನಾವು ಸತ್ಯಕ್ಕೆ ಕರೆಯಲ್ಪಟ್ಟವರಾಗಿದ್ರೆ ಸಾಲಲ್ಲ, ಆಯಲ್ಪಟ್ಟವರಾಗಬೇಕು. ನೋಡಿ ಮತ್ತೆ 22:14 ಓದಿ, Matthew 22:14 ನೋಡಿ ಯಾರಾದ್ರ. ಓದಿ ಪ್ರಕಾಶ್, 22 14. 22 14 ಓಕೆ. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ವೆರಿ ಗುಡ್. ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಹಂಗ ತುಂಬಾ ಜನ ಕರೀತಾರೆ, ಇದನ್ನ ಆಯಲ್ಪಟ್ಟವ್ರು ಜನ, ಸ್ವಲ್ಪ ಜನ ಮಾತ್ರ. ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಲೆ, ನಮಗೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ವಿಶ್ವಾಸಿಗಳ ಅಥವಾ ಹಿಂಬಾಲಕಲ ಹೇಗಿಲ್ರಿ? ನಾವು ವಿಶ್ವಾಸಿಗಳಾಗಿರ್ಬೇಕ ಹಿಂಬಾಲಕರಾಗಿರ್ಬೇಕ? ವಿಶ್ವಾಸಿಗಳಾಗಿದ್ರೆ ಸಾಲದ, ಹಿಂಬಾಲಕರಾಗಿರ್ಬೇಕು. ಲೋಕದಲ್ಲಿ ಎಷ್ಟೋ ಜನ ಯೇಸು ಕ್ರಿಸ್ತ ವಿಶ್ವಾಸ ಪಡ್ತಾರೆ, ಏನ್ ಪ್ರಯೋಜನ? ಹಿಂಬಾಲಸರಾಗಿರ್ಬೇಕು ಅಲ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಲೆ, ಇದು ಯೇಸು ಕ್ರಿಸ್ತನ ಒಂದು ಎಕ್ಸಾಂಪಲ್ ಕೊಟ್ರು. 10 ಜನ ಕುಷ್ಠರೋಗಿಗಳಿಗೆ ಕಾಯಿಲೆಗಳಲ್ಲಿ ವಾಸಿ ಮಾಡ್ತಾರೆ, ಹಾಗೆ ಹೋಗಪ್ಪ ಯಾಜಕಂತ ನೋಡ್ಸಂತಾರೆ, ಅದ್ರ ಹೋಗ್ತಾರೆ ಬೇಗ ಕುಷ್ಠರೋಗ ವಾಸಿ ಆಗ್ಬಿಡ್ತಾರೆ. ಎಷ್ಟು ಜನ ಬಂದ್ಬಿಟ್ಟು ಯೇಸು ಕ್ರಿಸ್ತನ್ಗೆ ಕೃತಜ್ಞತೆ ಸಲ್ಲಿಸಿದ್ರು? ಒಬ್ಬರು ಮಾತ್ರ. ಒಬ್ರು ಮಾತ್ರ. ಯೇಸು ಕ್ರಿಸ್ತ ಹೇಳ್ತಾರೆ, ಏನಪ್ಪ ಅದ್ಭುತ ಮಾಡಿದ್ದು, 10 ಜನಕ್ಕಲ್ವಾ, ಎಲ್ಲಿ ಇನ್ನೊಬ್ಬತ್ತು ಅಂದ್ರೆ, ಇದೇ ಇವತ್ತು ಜಗತ್ತಲ್ಲಿ ಅಂತ ಕ್ರೈಸ್ತವರು 99% ಯೇಸು ಕ್ರಿಸ್ತನ ಕಡೆಗೆ ತಿರ್ಗ ಬರೋದೇ ಇಲ್ಲ. ಏನು ಸುಮ್ಮನೆ ಬರ್ತಾರೆ ಬೆನಿಫಿಟ್ ಹಾಗೆ ಅಷ್ಟೇ ಅದರ. ಅದರಿಂದ ಇವರು ಕ್ರಿಸ್ತನ್ಗಾಗಿ ಮಾಡೋದು ಏನಿಲ್ಲ ಅದರ. ಸೊ ಇದುವರೆಗೂ ನಾವು ಏನ್ ಮಾಡಿದ್ರಿ ನೋಡಿದ್ರೆ, ಸೊ ಇವಾಗ ಏನಪ್ಪಾ ಮಾಡೋಣ ಅಂತಂದ್ರೆ, ಇನ್ನೂ ಒಂದು ಮುಖ್ಯವಾಗಿರೋಂತ ಒಂದು ಕೆಲಸ ಏನ್ ಮಾಡೋಣ ನೋಡೋಣ ಅಲ್ಲರ. ಅದೇ ನೋಡ್ಬೇಕಾದ್ರೆ 3 ಕ್ಯಾಟಗರಿ ಆಯ್ತು ಇವರು. ಹಾ, ಮಾಯಕಾರರು, ಹಿಪೋಕ್ರೈಟ್ಸ್, ಕರೆಯಲ್ಪಟ್ಟವರು, ಮತ್ತೆ ಆಯಲ್ಪಟ್ಟವರು ಅಂತ ಏನ್ ಮಾಡಿದ್ರು ನೋಡಿರ್ತದ. ಸೊ ಈ ಆಯಲ್ಪಟ್ಟವರು ಅಂತಿದ್ರು ಗೊತ್ತಾ, ಚೂಸನ್ ಅಲ್ವರ, ಕರೆಯಲ್ಪಟ್ಟವರು ಅನೇಕ ಜನ ಆಯಲ್ಪಟ್ಟವರು ಸ್ವರೂಪ. ಈ ಆಯಲ್ಪಟ್ಟವರು ಏನಕ್ಕೆ ಆಯಲ್ಪಟ್ಟ ಅಂದ್ರೆ, ತನ್ನ ತನ್ನ ದೇಹನ ಸಜೀವ ಯಜ್ಞವಾಗಿ ಅರ್ಪಿಸಲ್ಪಟ್ಟಂತ, ಅದಕ್ಕಾಗಿ ಆಯಲ್ಪಟ್ಟವರು. ಇವ್ರಿಗೆ ದೇವ್ರು ಏನಪ್ಪಾ ಮಾಡಂದ್ರೆ, ಪವಿತ್ರ ಆತ್ಮ ಕೊಡೋದು. ಯಾವಾಗ? ಬ್ಯಾಪ್ಟಿಸಮ್ ಅಲ್ಲಿ. ವಿಶ್ವಾಸ ಪಟ್ರೆ ಕೊಡೋದಿಲ್ಲ ಏನ್ರಿ? ನಾವು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೀತೀನಿ ಅಂದ್ಬಿಟ್ಟು ಹಿಂಬಾಲಕರಾಗೋದಿಕ್ಕೆ ಒಂದು ಹೆಜ್ಜೆ ಏನ್ ಮಾಡ್ಬೇಕು? ತಗೋಬೇಕು. ನಮ್ಮ ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಮಾಡಬೇಕು, ಅರ್ಪಿಸ್ಬೇಕು. ಅಂದ್ರೆ ಈ ಜೀವಿತನ ಪರಲೋಕ ಜೀವಿತಕ್ಕೆ ಮಾಡ್ಬೇಕು, ಎಕ್ಸ್ಚೇಂಜ್ ಮಾಡ್ಕೊಂಡು ಮುಂದೆ ಬರ್ಬೇಕು. ಅವಾಗೆ ದೇವರೊಂದಿಗೆ ಪವಿತ್ರ ಆತ್ಮ ಕೊಡೋದು. ಯೇಸು ಕ್ರಿಸ್ತನ್ಗೆ ಯಾವಾಗ ಕೊಟ್ರ? ಹುಟ್ಟಿದ ತಕ್ಷಣ ಕೊಟ್ಬಿಟ್ರ. ಯೇಸು ಕ್ರಿಸ್ತನ್ ಕೊಟ್ಟಿದ್ ಯಾವಾಗ? ದೀಕ್ಷೆ ಸ್ನಾನ ತಗೊಂಡವಾಗ. ಹುಟ್ಟಿದ ತಕ್ಷಣ ತಗೊಂಡಿದ್ರೆ, ಹುಟ್ಟಿದ ತಕ್ಷಣ ಯೇಸು ಕ್ರಿಸ್ತನ್ಗೆ ಇದ್ದಿದ್ರೆ ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಏನು ಪವಿತ್ರ ಆತ್ಮ ಬಂದಂಗಾರೆ? ಅಂದ್ರೆ ಪವಿತ್ರ ಆತ್ಮ ಅದಕ್ಕೆ ಮುಂಚೆ ಇಲ್ಲ ಅಂತ ಅರ್ಥ. ಅದರ ಪವಿತ್ರ ಆತ್ಮನ ಕೃಪೆಯಿಂದ ಜನಿಸಿದ್ರು, ಅದಕ್ಕೂ ಪವಿತ್ರ ಆತ್ಮ ಅವರಲ್ಲಿ ಇತ್ತ ಅಂತ ಹೇಳೋದಕ್ಕೆ ನಿಮ್ಗೆ ಎರಡು ವ್ಯತ್ಯಾಸ ಇದೆ. ಅದರ ಅದೇ ನೋಡಿದ್ರಿ, ಯೇಸು ಕ್ರಿಸ್ತ ಯೋರ್ದನ್ ನದಿಯಲ್ಲಿ ಇಗೋ ದೇವರ ಚಿತ್ತವನ್ನು ನೆರವೇರಿಸಿ ಬರ್ತಾ ಇದ್ದೀನಿ, ನನ್ನ ದೇಹವನ್ನು ನಿಂಗೆ ಏನ್ ಮಾಡ್ತೀನಿ ಅರ್ಪಿಸ್ತೀನಿ ಅಂತಂದ್ರು. ಯಾವಾಗ ಅವ್ರ ದೇಹನ ದೇವ್ರಿಗೆ ಅರ್ಪಿಸಿದ್ರು? ದೇವ್ರೇನ್ ಕೊಟ್ರು ಅವ್ರಿಗೆ? ಹೋಲಿ ಸ್ಪಿರಿಟ್ ಕೊಟ್ರು. ನಮಗೂ ಅವಾಗೇನೆ ಹೋಲಿ ಸ್ಪಿರಿಟ್ ಏನ್ ಮಾಡೋದು? ಕೊಡೋದು. ಇಗೋ ದೇವರ ನೀನು ನನ್ನ ದೇಹವನ್ನು ಸಚಿವಯಜ್ಞವಾಗಿ ಅರ್ಪಿಸ್ತೀನಿ ಅಂತ ಹೇಳ್ಬೇಕಾದ್ರೆ, ಗಾಡ್ ನಮ್ಗೆ ಹೋಲಿ ಸ್ಪಿರಿಟ್ ಅಲ್ಲಿ ಸೀಲ್ ಮಾಡ್ತಾರೆ, ಮುದ್ರೆ ಹಾಕ್ತಾರೆ. ಇಟ್ಟು ಓದನ 2 ಕೊರಿಂಥ 1:22, 2 ಕೊರಿಂಥ 1:22 ಗೊತ್ತೀರಾ ಯಾರಾದ್ರ ಸಹೋದರ ಸಹೋದರಿಗಳು? ದಯವಿಟ್ಟು ಗೆಲ್ಲಿ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ನೋಡ್ರ ನಮ್ಗೆ ಮುದ್ರೆ ಹಾಕಿ, ನಾವು ಮುದ್ರೆ ಹಾಕೋದ್ರ
ಬ್ಯಾಂಕ್ ಅಲ್ಲಿ ಯಾವ ಮುದ್ರೆ ಹಾಕ್ತಾರೆ, ನೀವು ಚೆಕ್ ಡೆಪಾಸಿಟ್ ಮಾಡ್ಬೇಕು, ದುಡ್ಡು ಕೊಟ್ರೆ ಮುದ್ರೆ ಹಾಕೋ, ಸುಮ್ ಸುಮ್ ಮುದ್ರೆ ಹಾಕೋತಾರ. ನಾವು ದೇವ್ರಿಗೆಲ್ಲ ಕೊಟ್ರೇನೆ ನಮ್ಮ ದೇಹಗಳನ್ನ ವಾಪಸ್ ಕೊಟ್ರೇನೆ ದೇವ್ರ ಮುದ್ರೆ ಹಾಕೋದು. ದೀಸ್ ಆರ್ ಅನಾಯಿಂಟೆಡ್ ತೋಲಿಸ್ ಪರಿ ಅಂತ ಅಂದ್ರೆ ಅವಾಗೆ ನಾವ್ ಏನಾಗೋದು, ನೂತನ ಸೃಷ್ಟಿಯಾಗೋದು. ಓದಿ ಎರಡನೇ ಕೊಡುತ್ತ 5:17, ಸೆಕೆಂಡ್ ಕೊಡಂತೆ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ಈಗ ಪೂರ್ವ ಸ್ಥಿತಿ ಹೋಗಿ ಏನಾಯ್ತು, ಎಲ್ಲವೂ ನೂತನವಾಯಿತು. ಅದರಾಗ ನಾವೇನಾಗಿದ್ರಿ, ನೂತನ ಸೃಷ್ಟಿಯನ್ನಾಗಿದ್ರಿ, ಆಗಿದ್ರಿ ಅಲ್ವ. ಯಾವಾಗ ನೂತನ ಸೃಷ್ಟಿ, ಹಳೇದೆಲ್ಲ ಹೋಯ್ತು ಅಂತಂದ್ರೆ ಹಳೇದೆಲ್ಲ ನೀನು ಮುಳುಗಿ ಏನ್ ಮಾಡ್ಬೇಕು, ಎಲ್ಲ ಹೋಗ್ಬಿಟ್ಟಿರ್ಬೇಕು. ನೂತನ ಸೃಷ್ಟಿಯಾಗಿ ವಾಪಸ್ ಇದ್ ಹೇಳೋದು ಅಲ್ರ. ಅದಕ್ಕೆ ನೀನ್ ಕೇಳಿರ್ಬೋದು ಏನಂತೆ, ಬಾರ್ನ್ ಅಗೇನ್ ಕ್ರಿಶ್ಚಿಯನ್, ತಿರ್ಗಾ ಕ್ರಿಸ್ತನಲ್ಲಿ ಹುಟ್ಟಿರೋಂತ ಕ್ರೈಸ್ತರು ಏನಿದು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅದರ. ಇದೇ ಪ್ರಶ್ನೆನ ಯೇಸು ಕ್ರಿಸ್ತನಿಗೆ ನಿಕೋಡಿಮಸ್ ಕೇಳ್ತಾರೆ ಅದರ. ಆಗ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡಪ್ಪ ನೀನ್ ನಿಜವಾಗ್ಲೂ ಹುಟ್ಟದ್ರೆ ಇದ್ರೆ ನೀನಂದ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ ಹೋದ್ರ ಯೋಹಾನ 3:5, ಯೋಹಾನ 3:5 ಅದಕ್ಕೆ ಏಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡ್ರ, ಒಬ್ಬ ಆತ್ಮನಿಂದಲೂ ನೀರಿನಿಂದ ಹುಟ್ಟದೇ ಇದ್ರೆ ಎಲ್ಲೋ ಬರುವಂತೆ ದೇವರಾಜ್ಯಕ್ಕೆ ಸೇರೋಣ. ದೇವರಾಜ್ಯಕ್ಕೆ ಸೇರಲ್ಲ ನೀನು ಅರ್ಥ, ದೇವರಾಜ್ಯಕ್ಕೆ ಏನ್ರೆ ನೀವು ಇಂಗ್ಲಿಷ್ ಹೇಳ್ತಾರೆ, ಯು ಶುಡ್ ನಾಟ್ ಸಿ ದ ಕಿಂಗ್ಡಮ್ ಆಫ್ ಹೆವೆನ್ ಅಂತ ಹೇಳ್ತಾರೆ. ಅಂದ್ರೆ ಹಂಗ್ರೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ಇದ್ರೆ ದೇವರಾಜ್ಯ ಪ್ರವೇಶ ಮಾಡಕ್ಕೆ ಇಲ್ಲ, ಸಾಧ್ಯನೇ ಇಲ್ಲ ಅಂತಂದ್ರ. ಸರಿ, ಇವಾಗ ಪವಿತ್ರ ಆತ್ಮದಲ್ಲಿ ಹುಟ್ಟಬೇಕು ನೀನಂತ, ನೀರಿನಿಂದಲೂ ಜಲದಿಂದಲೂ ಆತ್ಮದಿಂದ ಹುಟ್ಟಿರೋದ್ರ ಏನಂತ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಅಯ್ಯೋ ನಾವು ಹೋಲಿಸ್ಬಿಟ್ಟು ಹುಟ್ಕೊಡ್ಬೇಕು ಅಂದ್ರೆ ಯಾವಾಗ ಬ್ಯಾಪ್ಟಿಸಮ್ ತಗೊಂತಾರೆ ಅವಾಗ್ಯ ಹೋಲಿಸ್ಬಿಟ್ಟು ಹುಟ್ಬಿಡ್ತದೆ. ಅವಾಗ ನಾವೇನ ಬಿಡ್ತೀವಿ, ಪವಿತ್ರ ಆತ್ಮದಲ್ಲಿ ಹುಟ್ಬಿಡ್ತೀವಿ. ಯಾವಾಗ ಹೋಲಿಸ್ಬಿಟ್ಟು ಬಿಡ್ತಾರೋ ಆ ಮೂಮೆಂಟ್ ಅಲ್ಲೇ ಪವಿತ್ರ ಆತ್ಮದಲ್ಲಿ ಹುಟ್ಟಿದಂತೆ ಲೆಕ್ಕ ಅಂತ ತಗೊಂಡ್ಬಿಡ್ತಾರೆ. ಸ್ವಲ್ಪ ನಿಧಾನವಾಗಿ ಏನ್ ಮಾಡ್ಬೇಕು, ಯೇಸು ಕ್ರಿಸ್ತನಿಗೆ ಏನ್ ಹೇಳ್ತಾರೆ ಅಂತ ನಿಧಾನವಾಗಿ ಏನ್ ಮಾಡ್ಬೇಕು, ವಚನಗಳೆಲ್ಲ ಓದ್ಕೊಂಡ್ ಬರ್ಬೇಕು. ನೋಡಿ, ಅದೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಪವಿತ್ರಾತ್ಮದಿಂದ ಹುಟ್ಟಿದವರು ಹೇಗಿರ್ತಾರಂತೆ. ನೋಡಿ ಓದನ, ಇಲ್ಲಿ ಯೋಹಾನದಲ್ಲಿ 3ನೇ ಅಧ್ಯಾಯದಲ್ಲೇನೆ 8ನೇ ವಾಕ್ಯ ಓದಿಷ್ಟ ದಯವಿಟ್ಟು. ಗಾಳಿಯು ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅದನ್ನು ಅಂದನು. ಅದಕ್ಕೆ ನೋಡ್ರ, ಆತ್ಮದಿಂದ ಉಂಟವರು ಎಲ್ಲ ಹೆಂಗಿರ್ತಾರಂತೆ, ಗಾಳಿ ಆಗಿರ್ತಂತೆ. ಗಾಳಿ ಏನ್ರಿ, ಮನಸ್ಸು ಬಂದ ಕಡೆ ಬೀಸ್ತದೆ, ಅದು ಸಪ್ಪಳವನ್ನು ಮಾತ್ರ ನೀನ್ ಕೇಳ್ತೀಯಾ, ಅದು ಇಲ್ಲಿಂದ ಬರ್ತದೋ ಇಲ್ಲಿಂದ ಹೋಗ್ತದೋ ಏನಾಗಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಅಲ್ವರ. ಇವಾಗ ಗಾಳಿ ನೋಡಿ ಬೀಸ್ತಾರೆ, ಗಾಳಿ ಅಲ್ಲ, ಗಾಳಿ ಬೀಸೈತೆ, ಎಲ್ಲಿಂದ ಬಂತು, ಎಲ್ಲಿಂದ ಹೋಗ್ತು, ಕಾಣಿಸ್ತದ ನಿಮ್ಗೆ, ಕಾಣಿಸ್ತಾ ಈ ಕಡೆಯಿಂದ ಬಂದು ಈ ಕಡೆಯಿಂದ ಹೋಗ್ತು, ಕಾಣಿಸ್ತದ ಇಲ್ಲ, ಫೀಲ್ ಆಗ್ತದೆ, ಕಣ್ಣು ಕಾಣಿಸದ ಕಾಣಿಸಲ್ಲ. ಇದೇ ತರ ಏನ್ ಹೇಳ್ತಾರೆ, ಪವಿತ್ರಾತ್ಮದಿಂದ ಹುಟ್ಟಿದವರು ಕಣ್ಣಿಗೆ ಏನಾಗಲ್ವಂತೆ, ಕಾಣಿಸದಂತೆ. ಹಾಗಾದ್ರೆ ನೀವು ಯೋಚನೆ ಮಾಡಿ, ಇವತ್ತು ಪವಿತ್ರಾತ್ಮನ ಅಭಿಷೇಕ ಹೊಂದಿರಂತ ಕ್ರೈಸ್ತವ್ರು ಯಾರು ಕಣ್ಣಿಗೆ ಕಾಣಿಸಲ್ವ, ಕಾಣಿಸ್ತಾರ ಕಾಣಿಸಲ್ವ? ಅಯ್ಯೋ ನಾನು ಸಿಂಪಲ್ ಆಗ ಪ್ರಶ್ನೆ ಕೇಳಿದೆ, ಕಾಣಿಸ್ತಾರ ಕಾಣಿಸಲ್ವಾ? ಪವಿತ್ರಾತ್ಮ ಇನ್ನೊಮ್ಮೆ ಹೊಂದಿರಂತ ಕ್ರೈಸ್ತವರು ಕಣ್ಣಿಗೆ ಕಾಣಿಸ್ತಾರ ಇಲ್ವ ಇವತ್ತು? ಪವಿತ್ರಾತ್ಮ ಕಾಣಿಸಲ್ಲ ಸರ್. ಅಂದ್ರೆ ಅಂದ್ರೆ ನಿಮ್ ನೀವು ಕಾಣಿಸ್ತಾ ಇಲ್ಲ ಕಾಣಿಸ್ತಾರೆ ನಿಮ್ಗೆ, ಅಂದ್ರೆ ನಿಮ್ ಪವಿತ್ರಾತ್ಮ ಇಲ್ವಾ? ಕಾಣಿಸ್ತಾರೆ. ಕಾಣಿಸ್ತಾರೆ ಅಲ್ಲ, ಇವಾಗ ಪವಿತ್ರಾತ್ಮ ಹೊಂದಿರೋರು ಎಲ್ಲ ಕಣ್ಣು ಕಾಣಿಸ್ಬೇಕಾರೆ ಕಾಣಿಸ್ತಾ ಇದ್ರು, ನೀವೆಲ್ಲ ಕಾಣಿಸ್ತಾ ಇದ್ರು ನೋಡ್ರಿ ಇದ್ದೀನಿ. ಆದ್ರೆ ವಾಕ್ಯ ಏನ್ ಹೇಳ್ತಾರೆ, ಕಾಣಿಸೋದೇ ಇಲ್ಲ ಅಂತ ಹೇಳ್ತದೆ. ಮತ್ತೆ ಯಾವ್ದ್ರ ಬಗ್ಗೆ ಹೇಳ್ತಾರ ಅದು, ಇಲ್ಲಿ ಪವಿತ್ರಾತ್ಮದಿಂದ ಹುಟ್ಟದ ಬಗ್ಗೆ ಹೇಳ್ತಾರ ಅದು ಅಲ್ರ. ನೋಡಿ, ಈ ಪ್ರೊಸೆಸ್ ಅರ್ಥ ಮಾಡ್ಕೊಬೇಕು. ಇದೇ ಕನ್ಫ್ಯೂಷನ್ ಆಗಿದೆ ಯಾರು ನಿಕೋಡಿಮಸ್ ಅಷ್ಟೇ, ಏನ್ ತಿಳ್ಕೊಂಬಿಟ್ರು, ಅಯ್ಯೋ ತಿರ್ಗಾ ಹುಟ್ಟಬೇಕಪ್ಪ ಅಂದ್ರೆ ಅಂತಂದ್ಬಿಟ್ರು. ನಾನು ಹೆಂಗ್ ಹುಟ್ಟೋದು, ಇದಕ್ಕೆ ಏನ್ ಮಾಡ್ತಾರೆ ಏನ್ರಿ ಅಲ್ಲಿ ರೀಸನ್ ಕೊಡ್ತಾರೆ, ಏನ್ ಹೇಳ್ತಾರೆ, ಪವಿತ್ರಾತ್ಮದಿಂದ ಹುಟ್ಟಿರೋರು ಗಾಳಿ ತರ ಇರ್ತಾರೆ ಅಂತ. ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಹೇಗ್ ಬೇಕಾದ್ರೆ ಬಂದು ಹೋಗ್ಬೋದು ಅಂತ ಅಲ್ರ. ಇದು ಹೇಗೆ ಅಂತಂದ್ರೆ, ಪವಿತ್ರಾತ್ಮದಲ್ಲಿ ಹುಟ್ಟಬೇಕು ಅಂತಂದ್ರೆ ಈ ಶರೀರನ ಮಣ್ಣಿಗೆ ಮಣ್ಣಿಗೆ ಬಿಟ್ಟು ಆತ್ಮಿಕ ಶರೀರದಲ್ಲಿ ಪುನರ್ತನ ಆದವಾಗ ದೇವರು ನಮ್ಗೇನ್ ಕೊಡ್ತಾರೆ, ಒಂದು ಆತ್ಮಿಕ ಶರೀರ ಕೊಡ್ತಾನೆ ಅಂತೀನಿ, ಅದೇ ಆತ್ಮಿಕ ಪುನರ್ತನ. ಆವಾಗ ಆ ಶರೀರದಲ್ಲಿ ಏನ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಹೋಗ್ಬೋದು, ಹೇಗ್ ಬೇಕಾದ್ರೂ ಬರ್ಬೋದು. ಅದರ ಭಾಗಲೆಲ್ಲ ಮುಚ್ಚಿದ್ರೆ ಏನಾಗ್ಬೋದು, ಬಂದೆ ನಿಂತ್ಕೊಬೋದು.
ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಯೇಸು ಕ್ರಿಸ್ತಪ್ಪ ನೋಡ್ತಾರೆ ಆದ್ಮೇಲೆ ಶಿಷ್ಯನಿಗೆ ಏನ್ ಮಾಡಿದ್ರು, ಹನ್ನೊಂದು ಸತಿ ಕಾಣಿಸ್ಕೊಂಡ್ರೆ ಹಿಂಗ್ ಕಾಣಿಸ್ಕೊಂಡ್ರ, ಡೋರ್ ಎಲ್ಲ ಲಾಕ್ ಆಗಿತ್ತು, ರೂಮ್ ಎಲ್ಲ ಲಾಕ್ ಆಗಿತ್ತು, ದಿಢೀರ್ ಅಂತ ಅವ್ರ ನಡುವೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ಹಂಗೆ ನಡುವೆ ಬಂದು ನಿಂತ್ಕೊಂಡ್ರು. ಹೇಗೆ ಸಾಧ್ಯ ಆಯ್ತು? ಪವಿತ್ರಾತ್ಮದಿಂದ ಅವರು ಹುಟ್ಟಿದವರಾಗಿರೋದ್ರಿಂದ ಹಂಗ್ ಕಾಣಿಸ್ಕೊಂಡ್ರು. ಇದೇ ಯೇಸು ಕ್ರಿಸ್ತು ಮಾಂಸದಲ್ಲಿ ಬದುಕಿರ್ಬೇಕಾದ್ರೆ ಈ ತರ ಹೋದ್ರ ಡೋರ್ ಲಾಕ್ ಆಗಿಬಿಟ್ಟು ದಿಢೀರ್ ಹೋಗ್ಬಿಟ್ಟು ದಿಢೀರ್ ಬಂದ್ಬಿಟ್ರ ಅಲ್ವಾ? ಇಲ್ಲ ಇಲ್ಲ. ಇದಂದ್ರೆ ಹೇಗೆ ಸಾಧ್ಯ ಆಯ್ತು? ಪವಿತ್ರ ಆತ್ಮದಲ್ಲಿ ಹುಟ್ಟಿದ ಯಾವಾಗ ಅಂದ್ರೆ ಮರಣದ ನಂತರ, ಮರಣಕ್ಕಿಂತ ಮುಂಚೆ ಅಲ್ಲ ಅಲ್ವ? ಅದೇ ಓದಿಂತೀನಿ, ಯೋಹಾನ 20:19 ಓದಿ. ಹ ಓದ್ರಿ ಎಲ್ಲಿ ಪ್ರವೀಣ್ ಬಿಡಂತ. ಅದೇ ಹಾ ಪ್ರವೀಣ್ ಸಿಸ್ಟರ್ ಓದಿ, ವಿಚಾರಿಸ್ತೇ ಓದಿ. ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ನಿಮ್ಗೇನಾಗ್ಲಿ ಸಮಾಧಾನವಾಗಲಿ, ಎಲ್ಲ ಮುಚ್ಕೊಂಡಿರ್ತದೆ ದಿಢೀರಂತ ಸೆಂಟರ್ ಮುಟ್ಟಿ ಸಮಾಧಾನ ಆಗ್ಲಿ ಅಂತ ಹೇಳ್ತಾರೆ. ಯಾಕೆ ಎಲ್ಲ ಡೋರ್ ಮುಚ್ಕೊಂಡಿರ್ಬೇಕು, ಹೇಗ್ ಬರಕ್ ಸಾಧ್ಯ? ಅಂದರೆ ಇವ್ರ ಆತ್ಮೈಕ ಶರೀರದಲ್ಲಿ ಹುಟ್ಟಿರೋದ್ರಿಂದ ಅದು ಸಾಧ್ಯ ಆಯ್ತು ಅಂದ್ರೆ. ಅದಕ್ಕೆ ನೋಡ್ರಿ ಇಲ್ಲಿ ಬೈಬಲ್ ಹೇಳ್ತಿರತ್ತ, ಒಬ್ಬ ಹುಟ್ಟದಿದ್ದರೆ ಪರಲೋಕ ರಾಜ್ಯರಿಗೆ ಸೇರಕ್ಕೆ ಸಾಧ್ಯ. ಹುಟ್ಟದು ಅಂತ ಏನು ಒಂದು ಪದ ಬರ್ತಾರೆ ಕನ್ನಡದಲ್ಲಿ, ಇದು ಗ್ರೀಕ್ ಅಲ್ಲಿ ಗಿನಾನಿಯೋ ಅಂತ ಒಂದು ವಾರ್ತೆ ಬರ್ತಾರೆ. ಇದು ಗರ್ಭಧಾರಣೆ ಮತ್ತು ಹುಟ್ಟೋದಿಕ್ಕೂ ಎರಡಿಗೂ ಗ್ರೀಕ್ ಅಲ್ಲಿ ಇರೋದು ಒಂದೇ ವಾರ್ತೆ. ಇವಾಗ ಕನ್ನಡದಲ್ಲೇ ಇದೆ, ಹುಟ್ಟೋದಿಕ್ಕೆ ಒಂದು ವಾರ್ತೆ ಇದೆ, ಗರ್ಭಧಾರಣೆ ಏನಾಗಿದೆ ಒಂದು ವಾರ್ತೆ ಇದೆ. ಅದೇ ಗ್ರೀಕ್ ಭಾಷೆಯಲ್ಲಿ ಹಂಗಿಲ್ಲ, ಎರಡಿಗೂ ಒಂದೇ ವಾರ್ತೆಗಳು ಅಲ್ವ? ನೀವು ವ್ಯವಸ್ಥೆ ಮಾಡಿ, ನಾವು ಹುಟ್ಟಬೇಕು ಅಂದ್ರೆ ಹುಟ್ಟಕ್ಕಿಂತ ಮುಂಚೆ ಏನಾಗಬೇಕು? ತಾಯಿ ಗರ್ಭದಲ್ಲಿ ಏನಾಗಬೇಕು ನಾವು? ಹ ಏನಾಗ್ಬೇಕು? ಗರ್ಭ ಧರಿಸ್ಬೇಕು. ಹೌದಾ ಇಲ್ವಾ? ಹೌದಾ ಇಲ್ವಾ? ಹೌದ್ರಿ ಹೌದು. ಗರ್ಭ ಧರಿಸಿದ್ರೆ ಊಟಕ್ಕೆ ಸಾಧ್ಯ ಅಲ್ಲ? ಅಂದ್ರೆ ಫಸ್ಟ್ ತಾಯಿ ಗರ್ಭದಲ್ಲಿ ಗರ್ಭಧಾರಣೆ ಆಗಿದ್ಮೇಲೆ 9 ತಿಂಗಳು ತಾಯಿ ಗರ್ಭದಲ್ಲಿ ಇದ್ದೆ, ಆಮೇಲೆ ಏನ್ ಮಾಡ್ಬೇಕು ಹುಟ್ಟಬೇಕು? ಇದೇ ಪ್ರಶ್ನೆನ ಯೇಸು ಕ್ರಿಸ್ತ ಕ್ಲಾರಿಫೈ ಮಾಡ್ತಾ ನೋಡಿರ್ತೀನಿ. ನೋಡಿ ಓದನ ಯೋಹಾನ 3:5 ಓದಿ. ಹಾ ಹೋದ್ರಿ ಯೋಹಾನ 3:5 ವಾಕ್ಯ. ಎಂದು ಅಂದರೆ, ಆದರೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ನೀನರಿಯದಿದ್ದರೂ ಆತ್ಮದಿಂದಲೂ ಹುಟ್ಟಿದರೆ ದೇವರ ರಾಜ್ಯಕ್ಕೆ ಸೇರಲಾರೆನು. ನೋಡ್ರ, ಹುಟ್ಟದಿದ್ದರೆ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರಲಾರನು ಅನ್ಬಿಟ್ರ. ಇವ್ರಿಗೆ ಏನಾಗ್ಬಿಡ್ತಾರೆ, ಅಯ್ಯೋ ದೇವ್ರೆ ನಾನು ಹೆಂಗೆ ದೇವರಾಜ್ಯಕ್ಕೆ ಸೇರಿದ್ರೆ ಹೆಂಗೆ ನಾನು ಸೇರಬೇಕು, ನಾ ಹೆಂಗೆ ಇದು ಸೇರೋದು, ಹೆಂಗ್ ಹುಟ್ಟೋದು ಹೇಳಿ ಅಂತ ಕೇಳ್ತಾರೆ. ನೋಡಿ 4ನೇ ವಾಕ್ಯ. ವಿಕ್ಟೋರಿಯಾ ಎಷ್ಟೇ ಓದಿ, 4ನೇ ವಚನ ನಬ್ಬದು. 4ನೇ ವಾಕ್ಯ ಪ್ರವೀಣ್ ಸಿಸ್ಟರ್ ಓದಿ. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟಿದವನು ಹೇಗೆ ಅವನು ತನ್ನ ತಂದೆಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟಿದವನಾದಂತೆ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಓಕೆ, ಎಲ್ಲಿ ಹೊಸಬ್ರು ಯಾರು ಹೋಗ್ತೀರಾ? ಪ್ರಕಾಶ್ ಬ್ರದರ್ ಒಂದ್ಸತಿ ಓದಿ. ಹಾ ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ, ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ನೋಡೋಣ, ಅದಕ್ಕೆ ಯೇಸು, ಇರಿ 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 ಇರಿ, ಒಂದೊಂದೇ ವಾಕ್ಯ ನಿಧಾನ ಅರ್ಥತ್ರ ನೋಡ್ಕೊಂಡ್ರ ನೋಡಿ. ಇವ್ರು ಹುಟ್ಟೋದು ಹುಟ್ಟೋದು ಅಂತ ಹೇಳಿದ ತಕ್ಷಣ ನಿಕೋಡಿಮಸ್ಗೆ ಏನಾಗ ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತಾರೆ. ಅಲ್ಲ ಸ್ವಾಮಿ, ಏನ್ ಸರ್ ಹಿಂಗ್ ಹುಟ್ಟೋದಕ್ಕೆ ಸಾಧ್ಯ? ನಾನೇ ಮುದುಕ ಆಗಿದ್ದೀನಿ, ಮುದುಕ ಆಗಿಲ್ಲ, ನಾನಂಗ ಹೋಗ್ಬಿಟ್ಟು ತಿರ್ಗಿ ಹುಟ್ಟಕ್ಕೆ ಸಾಧ್ಯ? ನನ್ ತಿರ್ಗಾ ತಾಯಿ ಗರ್ಭದಲ್ಲಿ ಹೋಗ್ಬಿಟ್ಟು ಈ ವಯಸ್ಸಲ್ಲಿ ಹುಟ್ಟೋದಕ್ಕೆ ಸಾಧ್ಯನಾ ಅಂತ ಏನ್ ಮಾಡ್ತಾರೆ? ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಉತ್ತರ ಕೊಟ್ಟೋಣ. ಇವಾಗ ಹೇಗೆ ಹುಟ್ಟೋದು ಅಂತ 6ನೇ ವಾಕ್ಯ ಓದಿ ಬದ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ವೆರಿ ಗುಡ್ ಬ್ರದರ್. ಅದಕ್ಕೆ ಅದಕ್ಕೇನು ಉತ್ತರ ಕೊಡ್ತಾರೆ? ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಈಗೇನು ಅರ್ಥ ಇದು? ದೇಹದಿಂದ ದೇಹ ಹುಟ್ಟಿದ್ರೆ ಏನು ಹುಟ್ಟುತ್ತದೆ, ಆತ್ಮದಿಂದ ಆತ್ಮ ಹುಟ್ಟಿದ್ರೆ ಏನು ಹುಟ್ಟುತ್ತದೆ? ಮತ್ತೆ ಏನ್ ಹೇಳ್ತಾರೆ ಇಲ್ಲಿ? ಯೇಸು ಕ್ರಿಸ್ತು ಒಂದು ಜನನದ ಪ್ರೊಸೆಸ್ ಹೇಳ್ತಾ ಇದಾರೆ. ದೇಹದಿಂದ ಹುಟ್ಟಬೇಕಾದ್ರೆ ಹೇಗೆ ನಾವು ದೇಹದಲ್ಲಿ ಫಸ್ಟ್ ಗರ್ಭಧಾರಣೆ ಆಗಿರ್ಬೇಕೋ, ಇದೇ ಪ್ರಕಾರ ಆತ್ಮದಲ್ಲಿ ಒಬ್ರು ಹುಟ್ಟಬೇಕು ಅಂದ್ರೆ ಫಸ್ಟ್ ಆತ್ಮದಲ್ಲಿ ಏನಾಗಿರ್ಬೇಕು, ಗರ್ಭಧಾರಣೆ ಆಗಿರ್ಬೇಕಪ್ಪ. ಹಾಗಿಲ್ದ್ರೆ ಯಾರು ಹುಟ್ಟೋದಿಕ್ ಸಾಧ್ಯ ಇಲ್ಲ. ಈ ವಯಸ್ಸಿರೋ ಒಬ್ರು ತಾಯಿ ಗರ್ಭದಲ್ಲಿ ಹುಟ್ಟೋದಿಕ್ ಸಾಧ್ಯ ನಾನು? ಅಂದರೆ ಹುಟ್ಟೋದಿಕ್ ಒಂದು ಪ್ರೊಸೆಸ್ ಇದೆ,
ಇದೇ ತರ ಆತ್ಮೀಕ ಶರೀರದಲ್ಲಿ ಹುಟ್ಟಬೇಕು ಅಂತಂದ್ರೆ, ಪವಿತ್ರ ಆತ್ಮದ ಒಂದು ಜನಿಸ್ಬೇಕು ಅಂತಂದ್ರೆ, ಅವ್ರ ಗಾಳಿ ತರ ಇರಬೇಕು, ಯಾರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತಂದ್ರೆ ಅದೊಂದು ಪ್ರೊಸೆಸ್ ಇದೆ. ಏನಪ್ಪಾ ಪ್ರೊಸೆಸ್ ಅಂದ್ರೆ, ಫಸ್ಟ್ ಗರ್ಭಧಾರಣೆ ಆಗ್ಬೇಕು, ಆಮೇಲೆನೆ ಹುಟ್ಟೋದಿಕ್ಕೆ ಸಾಧ್ಯ. ಇವಾಗ ನೋಡಿ ಯೋಚನೆ ಮಾಡಿದ್ನೆ, ಇವಾಗ ಇದೇ ತರ ಯೇಸು ಕ್ರಿಸ್ತನಿಗೆ ಆಯ್ತಾ ಇಲ್ವೋ? ಎಸ್ ಆಯ್ತು. ಹೇಗೆ ಅಂದ್ರೆ, ಅವ್ರು ಯಾವಾಗ ಬ್ಯಾಪ್ಟಿಸಮ್ ತಗೊಂಡ್ರು ಅವಾಗ ಪವಿತ್ರ ಆತ್ಮನೇ ತಮ್ಮಲ್ಲಿ ಬಂತು, ಗರ್ಭಧಾರಣೆ ಆದರು. ಆದ್ರೆ ಯೇಸು ಕ್ರಿಸ್ತ ಪವಿತ್ರ ಆತ್ಮದಲ್ಲಿ ಹುಟ್ಟಿದ ಯಾವಾಗ? ಸತ್ಯ ಪುನರುತ್ಥಾನ ಆಗಿದ್ಮೇಲೆ, ಸತ್ಯ ಪುನರುತ್ಥಾನ ಆಗಿದ್ಮೇಲೆ ಆತ್ಮೀಕ ಶರೀರದಲ್ಲಿ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಶಿಷ್ಯನಿಗೆ ಕಾಣಿಸ್ಕೊಂಡಿದ್ದು, ಕರೆಕ್ಟ? ಹಿಂಗೆ ಹಂಗೆ ಆಕಾಶಕ್ಕೆ ಹೋಗ್ತಾ ಇರ್ಬೇಕು, ದೂತರು ಹೇಳ್ತಾರೆ ನೀವು ನೋಡಂತ ಯೇಸು ಕ್ರಿಸ್ತು ನೋಡೋಣ, ಹೀಗೆ ಬರ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗಿ ಹಿಂಗೆ ಮಾಂಸದ ಶರೀರದಲ್ಲಿ ಬರೋಣ. ಆತ್ಮೀಕ ಶರೀರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರೆ, ಪವಿತ್ರ ಆತ್ಮ ಅವರಲ್ಲಿತ್ತು, 3.5 ವರ್ಷ ಅವರಲ್ಲಿ ಇತ್ತು ನೋಡ್ರಿ ಇದ್ದೀನಿ ಅಲ್ವರ. ಅದೇನಂತಾರೆ, ಎಲ್ಲಾ ರೀತಿಯಲ್ಲಿ ಟೆಸ್ಟ್ ಮಾಡಿದ್ರು. ಮಾಡಿದ ನಂತರ ಆತ್ಮೀಕ ಶರೀರ ಏನ್ ಮಾಡುದು ದೇವರವ್ರಿಗೆ ಕೊಟ್ರು. ಆತ್ಮೀಕ ಶರೀರದಲ್ಲಿ ಏನಾಗಿದ್ದವರು, ಅವ್ರು ಪರಲೋಕಕ್ಕೆ ಹೋಗಿದ್ರು. ಯಾಕಪ್ಪ ಈ ಮಾಂಸಿಕ ಶರೀರದಲ್ಲಿ ಹೋಗಕ್ ಸಾಧ್ಯ ಇಲ್ವಾ? ನಾ ಪರಲೋಕಿದೆ ದೇಹದಲ್ಲಿ ಹೋಗ್ಬೋದು, ಹೋಗಕ್ಕಾಗಲ್ವಾ? ಹೋಗಕ್ಕಾಗಲ್ಲ ಸರ್, ಹೋಗಕ್ಕಾಗಲ್ಲ. ಯಾಕೆ? ನಾವು ಶರೀರದಲ್ಲಿದ್ರೆ ಹೋಗಲ್ಲ ಸರ್. ಓದ್ರಿ ಕರೆಕ್ಟ್, 1 ಕೊರಿಂಥ 15:50 ಓದಿ. ನಾನು ಹೇಳುತ್ತೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯವಾಗಲಿಕ್ಕೆ ಸಾಧ್ಯ ಇಲ್ಲ, ರಕ್ತ ಮಾಂಸ ದೇವರಾಜ್ಯಕ್ಕೆ ಹೋಗಕ್ ಸಾಧ್ಯ ಇಲ್ಲ ಅಂದ್ರ, ಹಂಗಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ನಾವು ಪರಲೋಕಕ್ಕೆ ಹೋಗ್ಬೇಕು ಅಂದ್ರೆ ಆತ್ಮಿಕ ಶರೀರ ಬೇಕು. ಈ ಆತ್ಮಿಕ ಶರೀರ ಬೇಕು ಅಂದ್ರೆ ಇವತ್ತು ವರ್ಷ ನಮ್ಗೆ ಗರ್ಭಧಾರಣೆ ಆಗ್ಬೇಕು. ಅದಕ್ಕೆ ನೋಡಿ, ಯೇಸು ಕ್ರಿಸ್ತನಿಗೆ 3 ಜನ್ಮ ಅಂತಿತ್ತು. 3 ರೀತಿಲಿ ಅವ್ರ ಜನನ ತಗೊಂತಾರೆ, ಜನ್ಮ ಅಂತ ಹೇಳಿದ್ದಕ್ಕಿಂತ ಶಂಸಿ ಜನನ. ಒಂದು ಪರಲೋಕದಲ್ಲಿ ದೇವ್ರ ಜೊತೆಗೆ ಏನಾಗಿದ್ರು, ಅವರು ಸೃಷ್ಟಿ ಮಾಡಲ್ಪಟ್ಟವರು, ಕರೆಕ್ಟಾ? ಏನಾದ್ರು ದೇವ್ರ ಜೊತೆಗಿದ್ರು ಅವರು, ಅವರಿಂದಾನೇ ದೇವರು ಏನ್ ಮಾಡುತ್ತೆ ಎಲ್ಲವನ್ನೂ ಸೃಷ್ಟಿ ಮಾಡಿದ್ರು. ಭೂಲೋಕಕ್ಕೆ ಬರ್ಬೇಕ, ಯೇಸು ಕ್ರಿಸ್ತು ಮರಿಯಾದ ಗರ್ಭದಲ್ಲಿ ಜನ್ಮ ತಗೊಂಡ್ರು. ಅವರು 3ನೇದು ಸತ್ಯ ಪುನರ್ತನ ಆಗ್ಬೇಕಾದ್ರೆ ಏನಾಗಿದ್ರು, ಅವರು ಅವರೊಂದು ಜನನ ಇತ್ತು ಆತ್ಮಿಕ ಶರೀರದಲ್ಲಿ ನೋಡಿದ್ರೆ. ಇವಾಗ ಇದೇ ತರ ಪ್ರೊಸೆಸ್ ನಮಗೂ ಕೂಡ ಆಗ್ಬೇಕು ಅಲ್ರ? ನೋಡಿ, ಇವಾಗ ನಮ್ಮ ತಾಯಿ ಗರ್ಭದಲ್ಲಿ ಒಂದ್ಸತಿ ಗರ್ಭಧಾರಣೆ ಆದ್ಮೇಲೆ ಒಂದಿವಸ ಹುಟ್ಬಿಡ್ತೀರಾ, ಏನಾಗ್ತದೆ? ತಾಯಿ ಗರ್ಭದಲ್ಲಿ ಆ ಒಂದು ಕೂಸು ತಿರ್ಗ ಬೆಳೆದಿಕ್ಕೆ ಶುರು ಆಗ್ತದೆ. ಚಿಕ್ಕರಾಗಿರ್ತಾವೆ ಪುಟಾಣ ನೋಡಿತಾ, ಹಾಗೆ ಬೆಳ್ದು 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 ನಾವು ದೊಡ್ಡ ಬಿಡ್ತೀವಿ. 9 ತಿಂಗಳಾಗಿದ್ಮೇಲೆ ಏನ್ರಿ ಹೊರಗಡೆ ಬರಕ್ಕೆ ಡೆಲಿವರಿ ಟೈಮ್. ಅಂದರೆ ದೇವ್ರು ನಮ್ಗೆ ಪವಿತ್ರಾತ್ಮ ಕೊಟ್ಟವಾಗ ಹೇಗ್ ಕೊಡ್ತಾರೆ ಗೊತ್ತಾ? ಸ್ವಲ್ಪ ಚಿಕ್ಕರಾಗಿ ಏನ್ ಮಾಡ್ತಾರೆ, ಲೈಟ್ ಆಗಿ ಕೊಡ್ತಾರೆ. ಅಂದ್ರ ನಾವು ದಿನಾ ಕ್ರಿಸ್ತನಲ್ಲಿ ಬೆಳೀತಾ ಇದ್ರೆ, ನಂಬಿಕಸ್ತರಾಗಿ ಇರ್ತಾ ಇದ್ರೆ ಏನಾಗ್ತಾರೆ, ಇದು ನಮ್ಮಲ್ಲಿ ಬೆಳೀತಾ ಬರ್ತದೆ. ಅದರ ಓದಿ ವಾಕ್ಯಗಳು ಅಂತ ಓದೋಣ. 2 ಕೊರಿಂಥಿಯರ್ಸ್ 4:7. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದಿದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ನೋಡ್ರ, ಈ ನಿಕ್ಷೇಪವು ಮಣ್ಣಿನ ಘಟಕದಲ್ಲಿ ನಮಗೆ ಉಂಟು. ನೋಡ್ರ, ಈ ನಿಕ್ಷೇಪ ಎಲ್ಲಪ್ಪೈತೆ ಮಣ್ಣಿನ ಘಟಕದಲ್ಲಿ. ಅದರ ಪವಿತ್ರಾತ್ಮನ ಟ್ರೆಷರ್ ಅನ್ನ ಈ ಮಣ್ಣಿನ ಘಟಕದಲ್ಲಿ ಮಾಡೋದು ದೇವ್ರು ಇಟ್ಟವ್ರೆ. ಇವಾಗ ಮಣ್ಣಿನ ಮಡಕೆಯಲ್ಲಿ ನೀರು ಇಟ್ಟರೆ ಏನಾಗ್ತದೆ, ನೀರ್ ಲೀಕ್ ಆಗ್ತದೆ? ಇಲ್ಲ, ಲೀಕ್ ಆಗ್ತದೆ. ಅದಕ್ಕೆ ಏನ್ರಿ, ಇವಾಗ ನಮ್ಮಲ್ಲಿ ಈ ಹೊಸ ಸೃಷ್ಟಿ ಇದೆ, ಎಲ್ಲಿದೆ? ಈ ಹಳೆ ಸೃಷ್ಟಿ ಒಡೆ ಇಟ್ಬಿಟ್ಟವ್ರೆ ಅಲ್ವರ. ಇವಾಗ ಈ ಹೊಸ ಸೃಷ್ಟಿ, ನೂತನ ಸೃಷ್ಟಿ ಕ್ರಿಸ್ತನ ತರ ಬೆಳಿಬೇಕು, ಕ್ರಿಸ್ತನ ತರ ಇರ್ಬೇಕು, ನಾವು ದೇವರಲ್ಲಿ ಆಸಕ್ತಿ ಇರಬೇಕು, ಕ್ರಿಸ್ತನ ಹೆಜ್ಜೆಗಳಲ್ಲಿ ನಡಿಬೇಕು, ತನ್ನ ತಾನಿಗೆ ನಿರಾಕರಿಸ್ಬೇಕು, ಶಿಲ್ಬೆ ಎತ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಹಳೆ ಮನುಷ್ಯ ಬಿಡ್ತಾನ? ಹಳೆ ಮನುಷ್ಯ ಏನಂತಾನೆ, ಏ ರಾಜು ಎಲ್ಲೋಗ್ತಿದ್ಯಾ, ಇಲ್ಲಪ್ಪ ಬೈಬಲ್ ಕ್ಲಾಸ್ ಇದೆ ಹೋಗ್ತಾ ಇದ್ದೀನಿ ಅಂದರೆ, ಏ ರಾಜು ಬೈಲಿ, ಇವತ್ತು ಟಿವಿಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಇನ್ನೆಲ್ಲ ಕ್ಲಾಸ್ಗಳನ್ನ ಬಿಟ್ಬಿಡು, ಪರವಾಗಿಲ್ಲ, ಏನಾಗಲ್ಲ, ಒಂದಿನ ಬೈಬಲ್ ಕ್ಲಾಸ್ ಓದಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಅದು ಬಿಟ್ಬಿಡು. ಇಲ್ಲಾಂದ್ರೆ ಏನ್ರಿ, ಸಿಸ್ಟರ್ಸ್ಗಳಿಗೆ ಅಯ್ಯೋ ಇವತ್ತು ಮದುವೆ ಇದೆ, ಅದರ ಸಂಡೇ ವಾರದಲ್ಲಿ ಒಂದೇ ದಿನ ಇರೋದು, ನಾವು ಬಿಟ್ಬಿಡಕ್ಕಾಗ್ತದ? ನಾವು ಒಂದಿನ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ಕಾಲನ ಸ್ಪೆಂಡ್ ಮಾಡ್ಬೇಕು, ಫ್ಯಾಮಿಲಿ ಜೊತೆ ಇರ್ಬೇಕು, ಊರೆಲ್ಲ ಸುತ್ತಾಡ್ಬೇಕು ಅಲ್ವರ, ದುಡ್ಡು ಖರ್ಚು ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು, ಇದೇ ತರ ಇರೋದು ಎಷ್ಟು ಜನಕ್ಕೆ ಮೈಂಟ್. ಬೆಳಿಗ್ಗೆ ಸರಿಯಾಗಿ ಹೋಗ್ಬಿಟ್ಟು ಮುಗಿದೋಯ್ತು ಅಷ್ಟೇ, ಮುಗಿತಪ್ಪ ಇನ್ ಮಿಕ್ಕಿದ ದಿನ ಎಲ್ಲ ಅಂದ್ರೆ ಬರೀ ಪಾಪ ಮಾಡೋದೇ ಕೆಲಸ. ಇವಾಗ ಈ ಹಳೆ ಮನುಷ್ಯ ಏನ್ ಮಾಡ್ತಾನೆ, ಪಾಪಕ್ಕೆ ಸೆಳಿತಾನೆ. ಹೊಸ ಮನುಷ್ಯ ಪಾಪ ಮಾಡಕ್ ಬಿಡ್ತಾನ? ಅಯ್ಯೋ ಬೇಡ ಕಣಪ್ಪ, ಅಯ್ಯೋ ಈ ದೇವ್ರಿಗೆ ಇಷ್ಟ ಇಲ್ಲ, ಅಯ್ಯೋ ಇದ್ ಮಾಡ್ಬಾರ್ದು,
ನಮ್ಮಲ್ಲಿ ಹೋರಾಟ ಇರ್ತದೆ ಇಲ್ವಾ? ಹೋರಾಟ ಇರ್ತದೆ. ನಾವೇನ್ ಮಾಡ್ಬೇಕು? ಜಯಿಸ್ಬೇಕು, ಫೈಟ್ ಮಾಡಬೇಕು. ಇದು ಫೈಟ್ ಮಾಡ್ಬೇಕು ಅಂದ್ರೆ ದಿನಾ ವಾಕ್ಯನ್ ಚೆನ್ನಾಗಿ ಏನ್ ಮಾಡ್ಬೇಕು? ತಿನ್ಬೇಕ್ರಿ. ಅದಕ್ಕೆ ನಮ್ಗೆ ಬೈಬಲ್ ಹೇಳೋದು ಪವಿತ್ರಾತ್ಮದಲ್ಲಿ ಏನದ್ರಿ ನೀವು, ಪವಿತ್ರಾತ್ಮ ಭರಿತವರಾಗಿರಿ ಅಂತಂದ್ರೆ. ಹೆಂಗೆ ಪವಿತ್ರಾತ್ಮ ಭರಿತವರಾಗಿರೋದು? ಏನ್ ತಿಳ್ಕೊಂಡ್ಬಿಡ್ತಾರೆ, ಪವಿತ್ರಾತ್ಮ ಭರಿತವರಾಗಿರೋ ಅಂದ್ರೆ ಕೂತ್ಕೊಂಡು ಮೊಣ್ಕಾಲ್ಮೂಡಿ ಏನ್ ಮಾಡ್ಬೇಕು? ಓ ಪ್ರೇಯರ್ ಮಾಡ್ತಾ ಇರ್ಬೇಕು, ಒಂದ್ಕೊಂಡು ದಪ್ಪ ಉತ್ಕೊಂಡ್ಬಿಡ್ಬೇಕು. ಅವಾಗ ಪವಿತ್ರಾತ್ಮ ಏನಾಗ್ಬಿಡ್ತೀನಿ, ಭರಿತರ ಆಗ್ಬಿಡ್ತೀನಿ. ಏನಪ್ಪ ಪ್ರೇಯರ್ ಮಾಡ್ತಾ ಅಂದ್ರೆ ಎಳೆದ್ನೇ ಹೇಳೋದು, ಎಳೆದ್ನೇ ಹೇಳ್ತಾರದು ಹಂಗ ಪ್ರೇಯರ್. ಅದ ಪವಿತ್ರಾತ್ಮ ಭರಿತರ ಆಗೋದು. ಎಲ್ಲದಕ್ಕಿಂತ ಯೇಸು ಕ್ರಿಸ್ತ ಪವಿತ್ರಾತ್ಮ ಭರಿತವರಾಗಿದ್ರು. ಯೇಸು ಕ್ರಿಸ್ತ ಎಷ್ಟು ಸತಿ ಪ್ರೇಯರ್ ಮಾಡಿದ್ರ? ಗಂಟೆ ಗಟ್ಲೆ, ದಿನಾನ್ ಗಟ್ಲೆ ಅಲ್ವರ ಎಲ್ಲಿದ್ದೆ? ಅದರ ಪವಿತ್ರಾತ್ಮ ಭರಿತವರಾಗಿದ್ರು. ನೀವು ತಂದಿದ್ರು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೊಗಳೇ, ವಾಕ್ಯನ ಚೆನ್ನಾಗಿ ಏನ್ರಿ ನುರುತ್ಕೊಂಡು ಇದು ಮನ್ಸಲ್ಲಿ ಇಟ್ಕೊಂಡವ್ರ ಪ್ರಕಾರ ನಡೆಯೋರಾಗಿರ್ಬೇಕು ನೋಡ್ರಿ. ಅದೇ ಪವಿತ್ರಾತ್ಮ ಭರಿತವರಾಗಿರೋದು. ಅವಾಗ ಹೆಂಗಿರ್ತೀರಿ? ಬಲವಾಗಿರ್ತೀರಿ, ಸ್ಟ್ರಾಂಗ್ ಆಗಿರ್ತೀರಿ. ಹಳೆ ಮನುಷ್ಯ ಬಾ ಲೋಕಕ್ಕೆ ಹೋಗೋಣ ಅಂತ ಸೆಳೆದ್ರು ಸರಿ, ನೂತನ ಸೃಷ್ಟಿಯನ್ನ ಜಯಿಸಿ ಕ್ರಿಸ್ತನ್ಗಾಗಿ ಏನಂತಾರೆ ಸತ್ಯಲ್ಲಿ ಸ್ಥಿರವಾಗಿ ನಿಂತ್ಕೊಂತ. ಈ ಹೋರಾಟ ಈ ಪವಿತ್ರಾತ್ಮ ಎಂಬಂತ ನೂತನ ಸೃಷ್ಟಿಗೂ ಹಳೆ ಮನುಷ್ಯನಿಗೆ ದಿನ ಏನಾಗ್ತಾ ಇದ್ರೆ ನಡೀತಾ ಇರ್ತಾರೆ. ಇದು ಸಾಯವರೆಗೂ ಇರ್ತಾರೆ ನೋಡ್ರಿ ಅಂದ್ರ. ನೋಡಿ ಕೆಲವು ವಾಕ್ಯಗಳು ಓದೋಣ. ಗಲಾತ್ಯರು 5:16-17 ಅವರಿ. ಗಲಾತ್ಯರು 5:16-17. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷವಾದದ್ದು, ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಒಂದಕ್ಕೊಂದು ಹೋರಾಡ್ತವೆ. ಹಳೆ ಮನುಷ್ಯನಿಗೆ ಹೊಸ ಮನುಷ್ಯನಿಗೆ ಹೋರಾಟ ಆಯ್ತಲ್ಲ, ಬೈಬಲ್ ಐತಲ್ಲ, ನೂತನ ಸೃಷ್ಟಿ, ನೂತನ ಮನುಷ್ಯ, ಹಳೆ ಮನುಷ್ಯನ ತ್ಯಜಿಸಿ ನೂತನ ಮನುಷ್ಯನ ಧರಿಸ್ಕೊಳ್ಳಿ ಐತಲ್ಲ ವಾಕ್ಯ ಐತೆ. ಇದೇ ಹೋರಾಟ ನೋಡ್ರಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡದ. ಏನ್ರಿ ಪವಿತ್ರಾತ್ಮನ ಅನುಸಾರವಾಗಿ ನಡ್ಕೊಳ್ರಿ. ಅದೇನ್ ಅರ್ಥ? ಪವಿತ್ರಾತ್ಮ ದೇವ್ರು ನಿಮ್ ಕೊಟ್ಟಾರ ಗೊತ್ತಾ? ಅದ ನಿಮ್ ಮಣ್ಣಿನಲ್ಲಿ ಇರ್ತಾರ ಗೊತ್ತಾ? ನಿಮ್ಗೆ ಏನ್ ನೀವು ತಪ್ಪು ಮಾಡಿದ್ರೆ ನಿಮ್ ಮನ್ಸಾಕ್ಷಿ ಚುಚ್ತಾರ ಗೊತ್ತಾ? ತಿಂದ್ಕೊಳ್ರಿ, ಅದ್ರ ಪಕ್ಕ ನಡ್ಕೊಳ್ರಿ. ಅದ್ರ ನಾವೇನ್ ಮಾಡ್ತೀರಿ? ಮನುಸಾಕ್ಷಿ ನಮ್ಮನ್ನು ಚುಚ್ಚೋದಿಲ್ಲ, ನಾವೇ ಅದನ್ನ ಚುಚ್ಕೊಂಡು ಮಾಡ್ಬಾರ್ದು ಮಲ್ಸ್ಬಿಡ್ತೀನಿ. ಏಯ್ ತಪ್ಪು ಕೂತು ಸುಮ್ಮನೆ ಮಾತಾಡ ಅಂತ ಎಲ್ಲ ಬೆಳಿಗ್ಗೆ ಮಾತಾಡ್ಕೊಂಡು ಸುಮ್ಮನೆ ಇರ್ಬಿಟ್ಟು ಏನ್ರಿ ಫುಲ್ಲು ಲೋಕದಲ್ಲೇ ಮುಳುಗೋಗ್ಬಿಡೋದು. ಸುಮ್ಮನೆ ಹೆಸರಿಗಾಗಿದ್ದಂತ ಕ್ರೈಸ್ತವ್ರು ಈಗ ಸುಮ್ಮನೆ ಎಲ್ಲ ಕ್ರೈಸ್ತವ್ರ ಹೆಂಗ್ ನಡ್ಕೋಬೇಕು? ಪವಿತ್ರಾತ್ಮ ಏನ್ರಿ ಅನುಸಾರವಾಗಿ ನಡೆದುಕೊಳ್ಳಿರಿ ಐತಲ್ಲ ಬೈಬಲ್ ಎಲ್ಲ ನಡ್ಕೊತ ಇದೆಯಾ? ಅದರ ಓದಿ ರೋಮಾಪುರದಲ್ಲಿ 7:18-19 ಓದಿ ಓದಿ ಪ್ರವೀಣ್ ಸಿಸ್ಟರ್. ನನ್ನಲ್ಲಿ ನನ್ನಲ್ಲಿ ಅಂದರೆ ನನ್ನ ಶರಣಾಧಿಕ ಸ್ವಭಾವದಲ್ಲಿ ಒಳ್ಳೆಯದೇನೋ ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚಿದಿರುವ ಕೆಟ್ಟ ಕಾರ್ಯವನ್ನು ಮಾಡುವಲಾಗಿದ್ದೇನೆ. ನೋಡ್ರ ನನ್ನಲ್ಲಿ ಅಂತಂದ್ರೆ ನನ್ನ ಶರೀರದಲ್ಲಿ ಒಳ್ಳೇದೇನು ಇಲ್ಲ ಅಂದ್ರೆ ಅಪ್ಪಸ್ಲು ಬೋದು. ನಮ್ಮ ಶರೀರದಲ್ಲೆಲ್ಲ ಬರೀ ಎಲ್ಲ ಕೆಟ್ಟದೇ ಬಿಟ್ಟಿರ್ತೀನಿ. ಅದಕ್ಕೆ ಹಳೆ ಮನುಷ್ಯ ಎಲ್ಲ ವೇಸ್ಟ್, ಇದನ್ನ ದೇವ್ರ ಅಂತ ತ್ಯಾಗ ಮಾಡ್ಬಿಡಪ್ಪ ಅಂತಂತಾರೆ. ಅದರ ಏನಿಲ್ಲ, ಯಾಕೆ ಅಂತಂದ್ರೆ ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸೈತೆ ನನ್ಗೆ. ನನ್ಗೆ ಏನಂತಾರೆ ಒಳ್ಳೆ ಒಳ್ಳೆ ಮನ್ಸಿದೆ ಮಾಡ್ಬೇಕು ಅಂತ. ಆದ್ರೆ ಈ ಶರೀರ ಏನ್ ಮಾಡುದಿಲ್ಲ, ಬಿಡಲ್ಲ ನೋಡ್ರಿ. ಇದೇ ಹೋರಾಟ ನೋಡ್ರ ಅಪ್ಪಸ್ಲು ಬೋದು ಹೇಳ್ತಾರೆ ಅಂತೀನಿ. ನಾನೇನ್ ಮಾಡ್ಬೇಕು ಅಂತಿದ್ದೀನೋ ಅದ್ ಮಾಡಕ್ ಆಗ್ತಿಲ್ಲ, ಏನ್ ಮಾಡ್ಬಾರ್ದು ಅಂತಿದ್ದೀನೋ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಪೋಸ್ಟ್ಲಿ ಪೋಲಿ ಇನ್ನೊಂದ್ ಕಡೆ ಹೇಳ್ತಾರೆ, ನಾನು ಒಳ್ಳೆ ಹೋರಾಟನ ಹೋರಾಡಿದೀನಿ, ಜಯಿಸ್ತೀನಿ, ದೇಹನ ಗೆಲ್ತೀನಿ ಅಂತ ಹೇಳ್ತಾರೆ. 1 ಕೊರಿಂಥ 9:26-27. 1 ಕೊರಿಂಥ 9:26-27 ವಿಕ್ಟೋರ್ ಎಷ್ಟರು ಓದ್ಬೋದಾ? ಹಾ ಸರ್. ಹೀಗಿರಲಾಗಿ ನಾನು ಸಹ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೆನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಏನಂತಾರೆ, ನಾನೇನ್ ಮಾಡ್ತೀನಿ, ನನ್ನ ದೇಹವನ್ನು ಜಿಚ್ಕೊಂತೀನಿ, ಓಡಾಡ್ತೀನಿ. ಯಾವ ಜೊತೆಗೆ? ಅಕ್ಕಪಕ್ಕ ಮನೆ ಜೊತೆಗೆ, ಪ್ರದರ್ಶಿಸಿದ ಜೊತೆಗೆ, ನೋ ತನ್ನ ದೇಹದ ಜೊತೆಗೆ ನಾನು ಏನ್ ಮಾಡ್ತೀನಿ, ಫೈಟ್ ಮಾಡ್ತೀನಿ. ಯಾಕೆ ಅಂದ್ರೆ ಇತರರನ್ನ ಸತ್ಯಕ್ಕೆ ಕರೆ ಬಂದ್ರೆ ನಾನೇ ಅಲ್ಲಿ ಬಿದ್ದೋಗ್ಬಿಡ್ತೀನಿ ಅಂದ್ಬಿಟ್ಟು
ಈ ದೇಹನ ಏನ್ ಮಾಡ್ತಿದ್ದಾನಲ್ಲ ಕದಿಯಿಂದಲೇ ಇಟ್ಕಂತೀನಿ ಕಟ್ಕೊಂಡು ಇದು ಫೈಟ್ ಇದಿರ್ಬೇಕು. ಅದಕ್ಕೆ ನೂತನ ಸೃಷ್ಟಿ ಹಳೆಯ ಸೃಷ್ಟಿಗೆ ಜಿನ್ನ ಏನಿದೆ ಹೋರಾಟ ಇದ್ದೇ ಇದೆ ನೋಡ್ರಿ. ಅಂದ್ರೆ ಅದಕ್ಕೆ ಕ್ರಿಶ್ಚಿಯಾನಿಟಿ ಅಂದ್ರೆ ಇಷ್ಟೆಲ್ಲ ಇದೆ, ಸುಮ್ಮನೆ ಯೇಸುಕ್ರಿಸ್ತನ ನಾಮ ನಂಬಿಟ್ರೆ ಅದರ ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದ ನಾಮ ಯೇಸುಕ್ರಿಸ್ತನ ನಾಮ ಅಂತ ಅಂದ್ಬಿಟ್ರೆ ಪರ್ದಕೋಡ ಹೋಗ್ಬಿಡ್ತಾರೆ. ಬಾಬಾ ಕಂದ ನಾನು ಪರ್ದಲ್ ಕೂತ್ಕೊಂಡ್ ಅಂದ್ಬಿಟ್ರೆ ಎಷ್ಟೆಲ್ಲ ಐತೆ ನೋಡಿರ್ತೀನಿ. ಇದೇ ಮೈಂಡಲ್ಲಿ ಪರ್ದಕ್ ಕೂತ್ಕೊಂಡ್ಬಿಟ್ರೆ ದೇವರೇ ಕಾಪಾಡ್ಬೇಕು ಅಂದ್ರೆ ನೋ ಅಮ್ಮನ ಇದಕ್ಕೆಲ್ಲ ಕರೆದಿಲ್ಲ. ಇಷ್ಟೆಲ್ಲ ನಡೆಸ್ಬಿಟ್ಟು ನೋಡ್ಬೇಕು, ನಡ್ಕೊಂಡು ನೋಡಿಸ್ಬೇಕು, ಪ್ರಾಕ್ಟಿಕಲ್ ಆಗಿ ಫೈಟ್ ಮಾಡ್ಬೇಕು. ಇನ್ನೊಂದ್ ಕಡೆ ಓದಿ, ಎರಡನೇ ತಿಂಬೋತಿ ನಾಲ್ಕನೇ ಅಧ್ಯಾಯ 7 ಮತ್ತು 8 ಓದಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ನೋಡ್ರ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನೋಡ್ರ ಯಾರು ಕೊಡ್ತಾರೆ? ಎಲ್ಲರೂ ಕೊಡ್ತಾರೆ. ನಾ ಒಳ್ಳೆ ಹೋರಾಟವನ್ನು ಹೋರಾಡಿದ್ದೀನಿ, ನನಗ್ ಮಾತ್ರ ಅಲ್ಲಪ್ಪ, ಯಾರೆಲ್ಲ ಜಯಿಸಿ ಗೆಲ್ತಾರೆ ಎಲ್ಲರೂ ಕೊಡ್ತಿರ್ತಾರೆ. ಹಂಗಾರೆ ನಾವೇನ್ ಮಾಡ್ಬೇಕು ಹೇಳ್ರಿ ಇವಾಗ? ಇವಾಗ ಜಯಿಸ್ಬೇಕಾ ಬೇಡ? ಒಳ್ಳೆ ಹೋರಾಟನ ಹೋರಾಡ್ಬೇಕಾ ಬೇಡವ? ಹೋರಾಡ್ಬೇಕು ಸರ್. ಹೋರಾಡ್ಬೇಕು. ಏಕಪ್ಪ ಒಬ್ರೇ ಉತ್ತರ ಕೊಡ್ತಾರಲ್ಲಪ್ಪ? ಹೋರಾಡ್ಬೇಕು, ನಾ ಹೋರಾಡ್ಬೇಕು. ಹೋರಾಡ್ಬೇಕು. ಅಲ್ವರ ಹಳೆ ಮನುಷ್ಯ ಏನ್ ಮಾಡ್ಬೇಕು? ಹೊಸ ಮನುಷ್ಯ ಜಯಿಸ್ಬೇಕು. ಅಲ್ವರ ಇವಾಗ ಓದಿ ಕೊಲೋಸಿಯರು 3:8 ಓದಿ ಬಂದ ಪ್ರಕಾಶ್ ಬದರ್. ಕೊಲೋಸಿಯರ್ 3:8 ಓದಿ. ಸರಿ ಓದ್ರಿ. ಈಗಲಾದರೂ ಕ್ರೋಧ ಈಗಲಾದರೂ ಕ್ರೋಧ ಕೋಪ ಮತ್ಸರ ದೋಷಣೆ ದೂಷಣೆ ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದಿರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ನೋಡ್ರ ನೂತನ ಸ್ವಭಾವ ಧರಿಸ್ಕೊಂಡಿದ್ದೀರಲ್ಲ, ಬಿಟ್ಬಿಡ್ರಿ ಕೋಪ ಕ್ರೋಧ ಎಲ್ಲ ಅಂತ ಹೇಳ್ತಾರೆ. ಬಿಟ್ಬಿಡ್ಬೇಕು ಹಳೆ ಮನುಷ್ಯನೆಲ್ಲ. ಅದರ ಧರಿಸ್ಕೊಂಡಿದ್ದಿರಲ್ಲ, ಪಟ್ಟಿತ್ರ ಹಾಕೊಂಡಿದ್ದಿರಲ್ಲ, ಕ್ರಿಸ್ತನ್ ಧರಿಸ್ಕೊಂಡಿದ್ದಿರಲ್ಲ. ನಿನ್ನ ಇದು ಒಂದು ಏನ್ರಿ ಆತನ ಸೃಷ್ಟಿಕರ್ತನ ಒಂದು ಮೇರೆಗೆ ಇರುವಂತ ಒಂದು ನೂತನ ಸ್ವಭಾವ ಧರಿಸ್ಕೊಂಡಿದ್ದಿರಲ್ಲ ನೀವು ಅಂತ ಹೇಳ್ತಾರಲ್ಲ, ಧರಿಸ್ಕೊಬೇಕು. ಕ್ರಿಸ್ತನ ಬೆಳೆಸ್ಕೊಬೇಕು, ನಮ್ಮಲ್ಲಿ ಧರಿಸ್ಕೊಬೇಕು. ಯೋಚನೆ ಮಾಡ್ರಿ ಇವಾಗ ಈ ತರ ನೂತನ ಸೃಷ್ಟಿ ಎಷ್ಟು ಜನ ಕರೆಸ್ತವ್ರು ಅವರಪ್ಪ ಲೋಕದಲ್ಲಿ ಹೇಳ್ರಿ ನೀವೇ. ಎಷ್ಟು ಜನ ಅವರ ಕ್ರೈಸ್ತವ್ರು ಇತರ ಈ ತರ ನೂತನ ಸೃಷ್ಟಿ ಆಗಿರುತ್ತೆ ಕ್ರೈಸ್ತವರು ಎಷ್ಟು ಜನ ಇದಾರೆ ಲೋಕದಲ್ಲಿ? ಬಹುಶಃ ಒಬ್ರು ಇಲ್ಲ ಸರ್. ನೋಡೋರ ಓಲಿ ಇವಾಗ ಇರೋಂತ ಕ್ರೈಸ್ತವರಲ್ಲಿ ಅಟ್ಲೀಸ್ಟ್ 90% ಕ್ರೈಸ್ತವ್ರು ಇತರ ಇದಾರ ಇದಾರ? 90% ಇಲ್ಲ ಸರ್, 1% ಇರಬಹುದು, ತೊಂಬತ್ ಅಷ್ಟೇ, ಪರ್ಸೆಂಟ್ ಇದೆ. 1% ಇರ್ಬೋದು. 90% ಜನಗಳಂತೂ ಇಲ್ವೇ ಇಲ್ಲ ಬಿಡ್ರಿ. 99.99% ಕ್ರೈಸ್ತ ಕ್ರಿಶ್ಚಿಯನ್ಸ್ ಈ ಟಾರ್ಗೆಟ್ ರೀಚ್ ಆಗಲ್ಲ. ಮತ್ತೆ ಹಂಗ ಯೋಚನೆ ಮಾಡಿ, ಇಲ್ಲೇ ಈ ಗತಿ ಅಂತೆ. ಇನ್ ಪರಲೋಕಕ್ಕೆ ಹೆಂಗ್ ಹೋಯ್ತಾರೆ ಅದಕ್ಕೆ ಹೇಳೋದು ತುಂಬಾ ಮುಖ್ಯ. ಏನಪ್ಪಾ, ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ, ಆದ್ರೆ ಅದ್ರಲ್ಲಿ ಏನಾಗಿರ್ಬೇಕು? ನಂಬಿಕಸ್ಥರಾಗಿರ್ಬೇಕು, ಅದು ಮೇನ್ ರೀ. ಅದರ ದೇವರನ್ನ ಕರೆದ್ಬಿಟ್ರೆ ಏನ್ ಇಂಪಾರ್ಟೆಂಟ್ ಆಗಲ್ಲ ನೋಡಿ. ಚಾಟಲ್ ನೋಡ್ತಿರ್ತೀನಿ ಎರಡೈತೆ ಗುಂಪು ನೋಡಿ, ಕರೆಯಲ್ಪಟ್ಟವರಲ್ಲಿ ಏನ್ರಿ ಅವ ಆಯಲ್ಪಟ್ಟವರಲ್ಲಿ ಏನ್ ನೋಡ್ತೀರಿ, ಆಯಲ್ಪಟ್ಟವರಲ್ಲಿ ಎರಡು ಗುಂಪಿದೆ. ಒಂದ್ ಎಂ ಅಂತಿದೆ, ಒಂದ್ ಎನ್ ಅಂತಿದೆ. ಎಂ ಸ್ವಲ್ಪ ದೊಡ್ಡದಾಗಿದೆ, ಎನ್ ತುಂಬಾ ಚಿಕ್ಕದಾಗಿದೆ ನೋಡಿರ್ತೀನಿ. ಅಂದ್ರೆ ನಾನು ದೇವ್ರನ್ನ ಆಗಿಬಿಟ್ಟವ್ರೆ, ನಾನು ಆಯ್ಕೆ ಮಾಡ್ಬಿಟ್ಟವ್ರೆ, ನನ್ನ ದೇಹನ ಅರ್ಪಿಸ್ಬಿಟ್ಟಿದ್ರೆ ಮುಗ್ದೋಯ್ತಲ್ಲ. ನೋ 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 ಅಪ್ಪ, ನೀನ್ ಮಾಡಿದವ್ರಿಗೆ ಏನಾಗಿರ್ಬೇಕು? ನಂಬಿಕಸ್ತನಾಗಿರ್ಬೇಕು. ಎಷ್ಟು ಖುಷಿ ಏನರು ತನ್ನ ತಾನೇ ನಿರಾಕರಿಸಿ ಶಿಲುಬೆ ಬಿಡೆ ಮಾಡೋಣ ನಿಂದೆ ಬರ್ಬೇಕು. ಸರಿ, ನನ್ನ ತನ್ನ ತಾನೇ ನಿರಾಕರಿಸ್ಬಿಟ್ಟೆ ಸಾಕು ಅಂತ ಬಿಟ್ರೆ ಆಯ್ತದ? ನೋ, ಶಿಲುಬೆಲ್ಲ ಪೆತ್ಕೊಂತ ಇದೀಯಾ, ಶಿಲುಬೆ ಇಟ್ಕೊಬೇಕು. ಸರಿ, ಶಿಲುಬೆ ಇಟ್ಕೊಂಡ್ರೆ ಸಾಕಂದ್ರೆ ನೋ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಲಿ ಮರಣದವ್ರಿಗೆ ಏನಾಗಿರ್ಬೇಕು? ನಡೀಬೇಕು. ಹೆಜ್ಜೆ ನಡೀತಾರೆ ಅಂತ ರೀ. ಇವ್ರ ಫಸ್ಟ್ ಸ್ಟೇಜ್ಗೆ ಮೆಜಾರಿಟಿ ಕ್ರೈಸ್ಟಿಯನ್ಸ್ ಅಲ್ಲೇ ಡಮಾರ್. ಏನಾಗೋದ್ರ ತನ್ನ ತಾನೇ ನಿರಾಕರಿಸಿದ ಅವ್ರು, ನಾನು ಅದು ಅವನಪ್ಪ, ನನ್ನ ಕೆಲಸ ಇಂಪಾರ್ಟೆಂಟ್, ನನ್ನ ಹೆಂಡತಿ ಇಂಪಾರ್ಟೆಂಟ್, ನನ್ನ ಆಸ್ತಿ ಅಂತಸ್ತು ಇಂಪಾರ್ಟೆಂಟ್, ಅದರ ನಂದೇ ಸ್ಟೈಲ್ ಇಂಪಾರ್ಟೆಂಟ್, ನಂದೇ ಒಂದು ಇದೆಲ್ಲ ಇಂಪಾರ್ಟೆಂಟ್ ಎಲ್ಲ ಇದೆಲ್ಲ ಅವ್ರದ. ಅದರ ಆಮೇಲೆ ನೆಕ್ಸ್ಟ್ ಏನಂತೆ, ಸರಿಯಪ್ಪ ಶಿಲ್ಬೆ ಎತ್ಕೊಂಡ್ಬಂದು, ಏನ್ ಶಿಲ್ಬೆ ಅಂದ್ರೆ ಕತ್ತ ಒಂದು ಗೋಲ್ಡನ್ ಚೈನ್ ಮಾಡಿಸ್ಕೊಂಡು ಒಂದು ಡಾಲರ್ ಹಾಕೊಂಡ್ಬಿಡ್ತಾರೆ, ಇದಾ ಶಿಲ್ಬೆ ಎತ್ಕೊಂಡ್ರೆ.
ಯೇಸುಕ್ರಿಸ್ತ ಈ ಶಿಲುಬೆಯನ್ನು ಎತ್ಕೊಂಡೋಗಿದ್ದ. ಕಷ್ಟ ಸಂಕಟಗಳು ಕ್ರಿಸ್ತನ್ಗಾಗಿ ಶ್ರಮಗಳನ್ನ ಅನುಭವಿಸ್ಬೇಕ್ರಿ. ಇವರೆಲ್ಲ ಮಾಡ್ಬಿಡ್ತಾರೆ ತಲ್ಲ ಕೆಲಸಗಳು, ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಬಿಟ್ಟು ಆಮೇಲೆ ಸಾಲ ಎಲ್ಲ ಮಾಡ್ಕೊಂಬಿಡ್ತು. ಇದನ್ನು ಕ್ರಿಸ್ತನ್ಗಾಗಿ ಅನುಭವಿಸೋದು ನೋ ಅಲ್ಲ, ಕ್ರಿಸ್ತನ ನಿಮಿತ್ತವಾಗಿ ನಿಮಗೆ ಬರೋಂತ ನಿಂದನೆಗಳು, ಸತ್ಯದ ನಿಮಿತ್ತವಾಗಿ ಬರುವ ನಿಂದನೆಗಳು, ಇದರಲ್ಲಿ ನಾನು ಕೊನೆಯವರೆಗೂ ಇರ್ತೀನಿ ಅಂತ ನಂಬಿಕೆ ನೋಡಿಸ್ಬೇಕು ಅಂತೆ. ಇದೇ ನಿಜವಾದ ಕ್ರೈಸ್ತವರು. ಓದಿ ಪ್ರಕಟಣೆ 17:14 ಓದಿ ಬಿದ್ದ ಪ್ರಕಾಶ್ ಬದ ಪ್ರಕಟಣೆ 17:14. ಕಣ, ಅವರು ಯಜ್ಞದ ಕುರಿಯಾದತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತರ ಕರ್ತನು ರಾಜಾದಿ ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು, ಮತ್ತು ದೇವರು ಕರೆದವರು ದೇವರು ಆದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ನೋಡ್ರ ಆತನ ಕಡೆಯವರು ಯಾರಂತೆ, ಕರೆಯಲ್ಪಟ್ಟವರು ಆದುಕೊಂಡವರು ಅಷ್ಟೇನಾ, ನಂಬಿಕಸ್ತರು. ಯೇಸು ಕ್ರಿಸ್ತನ ಕಡೆಯವರಾಗಿರ್ಬೇಕು ಅಂತಂದ್ರೆ ಬರೀ ವಿಶ್ವಾಸಗಳಾಗಿದ್ದ ಸಾಲ ಕರ್ತನ ಕ್ರಿಸ್ತನಲ್ಲಿ ನಂಬಿಕಸ್ತರಾಗಿರ್ಬೇಕು ಅಲ್ವರ. ಅದಿವೆ ನಮ್ಮ ಪ್ರಶ್ನೆ, ನಾವು ವಿಶ್ವಾಸಿಗಳಾ, ವಿಶ್ವಾಸಿಗಳಾಗಿರ್ಬೇಕಾ, ಹಿಂಬಾಲಕರಾಗಿರ್ಬೇಕಾ, ಅಥವಾ ನಂಬಿಕಸ್ತರಾಗಿರ್ಬೇಕಾ? ನೀವು ಹೇಳಿ. ನಂಬಿಕಸ್ತರಾಗಿರ್ಬೇಕು. ನಂಬಿಕಸ್ತರಾಗಿರ್ಬೇಕು ಅಂದ್ರೆ ಹಿಂಬಾಲಕರಾಗಿರ್ಬೇಕು ಅಷ್ಟು, ಹೌದಾ ಇಲ್ವಾ? ಹಿಂಬಾಲಕರಾಗಿ ಮರಣದವರೆಗೂ ನಂಬಿಕಸ್ತರಾಗಿರ್ಬೇಕು ನೋಡ್ರಿ ಕರ್ತನಲ್ಲಿ ಪ್ರೀತಿ. ಅದಕ್ಕೆ ಹೇಳೋದು ಏನ್ರಿ, ಇದು ನಿಜವಾದ ಕ್ರೈಸ್ತವರು ಅಲ್ವರ. ಅದಕ್ಕೆ ಏನ್ರಿ, ಪವಿತ್ರ ಆತ್ಮದಲ್ಲಿ ಬರಿತವರಾಗಿ ಆತ್ಮಿಕ ಆಹಾರನ ಚೆನ್ನಾಗಿ ತಿಂದ್ರೆ ಗಟ್ಟಿಮುಟ್ಟಾಗಿ ಬೆಳಿತಾರೆ. ತಾಯಿ ಗರ್ಭದ ಮಗುಗೆ ಚೆನ್ನಾಗಿ ಆಹಾರ ಕೊಡ್ಬೇಕು, ಕೊಡ್ಬೇಕಾ ಬಿಡುವಾ? ಕೊಟ್ರೆ ಮಗು ಏನಾಗಿರ್ತಾರೆ, ಆರೋಗ್ಯ ಇರ್ತಾರ ಇಲ್ವಾ? ಇರುತ್ತೆ ಸರ್. ಇರ್ತಾರೆ. ಇವಾಗ ತಾಯಿ ತನ್ನ ಗರ್ಭದಲ್ಲಿರುವಂತ ಕೂಸಿಗೆ ಆಹಾರನೇ ಕೊಟ್ಟಿಲ್ಲ ಅಂತಂದ್ರೆ ಆ ಕೂಸು ಹುಟ್ಟಬೇಕಾದ್ರೆ ಹೆಂಗ್ ಹುಡ್ತದೆ? ಅದಕ್ಕೆ ಇದೇ ತರ ಇವಾಗ ಆತ್ಮಿಕ ಆಹಾರ ಚೆನ್ನಾಗಿ ತಿಂದಿಲ್ಲ ಅಂದ್ರೆ ಹುಟ್ಟಬೇಕಾದ್ರೆ ಹೆಂಗ್ ಹುಡ್ತೀರಿ? ಕ್ರಿಸ್ತನ್ ಜೊತೆಗೆ ಆಳ್ವಿಕೆ ಮಾಡೋ ತರ ಆತ್ಮಿಕ ಶರೀರದಲ್ಲಿ ಹುಟ್ಟಲ್ಲ. ಇವಾಗ ಚೆನ್ನಾಗಿ ಅಲ್ವರ. ಅದಕ್ಕೆ ಸೋದರಗಳೇ, ಇದೇ ನಿಜವಾದ ಕ್ರೈಸ್ತವರ ನಂಬಿಕಸ್ಥರಾಗಿರಂತ ಒಂದು ಗುಂಪು. ಸರಿ, ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಬರುವಂತ ವಾರದಲ್ಲಿ ನಾವೇನ್ ಮಾಡೋಣ ನೋಡೋಣ. ಓಕೆನಾ? ಅವ್ರು ಯಾರೋ, ಅವ್ರ ಬಗ್ಗೆ ಇರೋಂಥ ಗುಣಲಕ್ಷಣಗಳೇನು ಅಂತ ಇನ್ನೂ ಡೀಟೇಲ್ ಆಗಿ ಬರುವಂತ ವಾರದಲ್ಲಿ ನೋಡೋಣ. ಓಕೆನಾ? ಸರಿ, ಈ ಯಾರಿಗಾದ್ರೆ ಏನು ಡೌಟ್ಸ್ ಇದೆಯಾ, ಪ್ರಶ್ನೆಗಳು ಯಾರಿಗಾದ್ರೆ ಇದೆಯಾ? ಪ್ರಕಾಶ್ ಬ್ರದರ್ ಏನು? ಏನಿಲ್ಲ ಬ್ರದರ್. ಓಕೆ, ಏನಿಲ್ಲ. ನೀವು ಇದು ಕ್ಲಿಪ್ ಅಣ್ಣ, ಈ ಕ್ಲಿಪ್ ರೆಕಾರ್ಡಿಂಗ್ ಇರುತ್ತಲ್ಲ ಅಣ್ಣ, ಕಳ್ಸ್ಕೊಡ್ತೀನಿ, ಕಳಿಸ್ಕೊಡಣ. ಇದಕ್ಕೆ ಪ್ರತಿ ವಾರಕ್ಕೂ ಒಂದೊಂದು ಡೇಟ್ ಅದು ಬರಿ ಅದು ಹಾಕ್ರಿ ಅಣ್ಣ ಫೈಲ್ಗೆ. ಡೇಟ್ ಹಾಕ್ಬೇಕು ಅಂತೀರಾ? ಹಲೋ, ಓಕೆ ಡೇಟ್ ಹಾಕಿದ್ರಣ್ಣ, ಅದು ಸೀರಿಯಲ್ ವೈಸ್ ಸಿಗ್ತೈತೆ ಅಣ್ಣ. ಓಕೆ, ಅದು ಮಾಡ್ತೀನಿ, ಅದೊಂದು ಒಳ್ಳೆ ಐಡಿಯಾ ಅಂದ ಮಾಡ್ತೀನಿ. ಅಂದ ಡಿಟೇಲ್ ನಮ್ಗೆ ಯಾವ ವೀಕಿಂದ ಬೇಕನ್ನೋದು ಆ ಡಿಟೇಲ್ ಸಿಗುತ್ತೆ ಅಣ್ಣ ಫೈಲ್. ಓಕೆ, ಹಾಕ್ತೀನಿ, ಖಂಡಿತ ಹಾಕ್ಕೊಡ್ತೀನಿ. ಓಕೆ ಯಾಕಂದ್ರೆ ಅಣ್ಣ ನಮ್ಗೆ ಎಷ್ಟು ವಾರದ ಎಪಿಸೋಡ್ ಬೇಕಂತೇಳಿ ನಾವು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಓಕೆ 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 ಬ್ರದರ್. ಓಕೆ, ದೇವದೇವ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಬ್ರದರ್ ಪ್ರಾರ್ಥನೆ ಮಾಡೋದು ಹೇಳಿದಿರಲ್ಲ, ರೆಕಾರ್ಡ್ ಆಗ್ತೀನಿ ಅಂತ ಹಾಕಿದ್ರು. ಹಾಕ್ತೀನಿ ಇಷ್ಟೇ. ದೇವದೇವ ಬ್ರದರ್ ಏನೋ ಪ್ರಶ್ನೆ ಇದೆಯಾ? ಓಕೆ, ಜಾನ್ ಬ್ರದರ್. ಏನಿಲ್ಲ ಬ್ರದರ್. ಏನಿಲ್ಲ ಬ್ರದರ್. ಓಕೆ 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 ಓಕೆ, ಸರಿ, ಥ್ಯಾಂಕ್ ಯು. ಇಲ್ಲ, ಬೈಬಲ್ ಓದಿದ್ರೆ ಒಬ್ರು ಬೈಬಲ್ ಅಲ್ಲ, ಇವಾಗ ಮಾತ್ರ ಎಲ್ಲ ಪ್ರಶ್ನೆ ಇಲ್ಲ ಅಂತ ಮಾತ್ರ ಹೇಳಿ ಕೇಳಿ, ಪರವಾಗಿಲ್ಲ. ಪ್ರಕಾಶ್ ಪ್ರವೀಣ್ ಬ್ರದರ್, ಪ್ರಶ್ನೆ ಇದೆಯಾ? ಓಕೆ, ಕುಂದಕವ ಸರಿಯಾಗಿ ಕೇಳಲಿಲ್ಲ. ಕುಂದಕವ ಏನೇನು ಪ್ರಶ್ನೆ ಇದೆ ಅಂತ ಕೇಳಂತಾನೆ. ಸುಧಾ ಸಿತರ್, ಸುಧಾ ಕಾವ್ಯ, ಸುಧಾ ಕಾವ್ಯ ರಂಜನ್ ಕುಮಾರ್, ಸುಧಾ ಕಾವ್ಯ ರಂಜನ್ ಕುಮಾರ್ ಸಿಸ್ಟರ್, ಪ್ರಶ್ನೆ ಇದೆಯಾ? ಪ್ರಶ್ನೆ ಕೇಳಕ್ ಬರ್ತದೆ. ಸರಿ, ಸಾಗರ್ ಬ್ರದರ್ ಪ್ರಶ್ನೆ ಇದೆಯಾ? ಸುಧಾ ಸಿಸ್ಟರ್ ಪ್ರಶ್ನೆ ಇದೆಯಾ? ಏನ್ ಸರ್? ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಪ್ರಶ್ನೆ ಇದೆಯಾ ಸರ್? ಇಲ್ಲ ಇಲ್ಲ ಅಯ್ಯರ. ಪಾಠ ಕೇಳಿದ್ರ ಇವತ್ತು? ಇವತ್ತಿನ ಪಾಠ ಕೇಳಿದ್ರ? ಆ ಕೇಳಿದ್ವಿ, ಜಾಯ್ನ್ ಆಗಿದ್ದೀವಿ. ಅದೇ ಜಾನು ಮಾಮವ್ರ ಹಾಕಿದ್ರ ಲಿಂಕ್ ಕೇಳಿದ್ವಿ. ಸರಿ ಸರಿ, ಓಕೆನಾ? ಏನ ಪ್ರಶ್ನೆ ಅಂತ ಕೇಳಿದ್ದೆ ನಾಳೆಗೆ. ಓಕೆ ಮೋಹನ್ ಬ್ರದರ್. ಓಕೆ,